ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಆಪರ್ಚುನಿಟಿ ಜೊತೆ. ಹೌದು ವೀಕ್ಷಕರೆ, ಕನ್ನಡಕೋರ ಚಾನಲಲ್ಲಿ ಪ್ರಪ್ರಥಮ ಬಾರಿಗೆ ತಮಗೋಸ್ಕರ ಒಂದು ಪ್ರೀ ಸ್ಕೂಲ್ ಆಪರ್ಚುನಿಟಿಯನ್ನು ತೊಗೊಂಬಂದಿದ್ದೀನಿ ವೀಕ್ಷಕರೆ. ಇದನ್ನು ನಾ ತಂದಿದ್ದೀನಿ ಅನ್ನೋದಕ್ಕಿಂತ ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋರು ರಿಯೋ ಪ್ರೀ ಸ್ಕೂಲ್. ಹೌದು ವೀಕ್ಷಕರೆ, ನಮ್ಮ ಕರ್ನಾಟಕದಾದ್ಯಂತ ಒನ್ ಆಫ್ ದ ಟಾಪ್ ಪ್ರೀ ಸ್ಕೂಲ್ ಪ್ರೆಸೆಂಟರ್ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಹೆಸರು ಮಾಡಿದ್ದಾರೆ. ಸೊ ಇವರು ಇವತ್ತು ನಮ್ಮ ಕನ್ನಡಿಗರಿಗೋಸ್ಕರ ಕರ್ನಾಟಕದಾದ್ಯಂತ ಫ್ರಾಂಚೈಸಿ ಮಾಡ್ಯೂಲ್ಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ. ನಾನು ಆಫೀಸಲ್ಲೇ ಮಾತಾಡ್ಬೋದಿತ್ತು, ಆದರೆ ನಾನು ಅವರಿಗೆ ಹೇಳಿದೆ ಆಫೀಸಲ್ಲಿ ಮಾತಾಡೋದಕ್ಕಿಂತ ಒಂದು ಫ್ರಾಂಚೈಸಿ ಮಾಡ್ಯೂಲ್ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಆಮೇಲೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಫಸ್ಟು ಫ್ರಾಂಚೈಸಿ ಮಾಡ್ಯೂಲ್ ನೋಡಬೇಕು ನಾನು, ಹೇಗಿರುತ್ತೆ, ಏನು ಕತೆ, ಯಾರು ತೊಗೊಂಡಿರ್ತಾರೆ ಅವ್ರ ಹತ್ರ ಮಾತಾಡಬೇಕು. ಆ ನಂತರನೇ ನಾನು ಮುಂದುವರೆದು ಅಂತ ಹೇಳಿದ್ದಕ್ಕೆ ನಮ್ಮ ಸರ್ ನಮಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ರಿಯೋ ಪ್ರೀಸ್ಕೂಲ್ ಕಡೆಯಿಂದ ರೂಪಾ ಮೇಡಮ್ ಕೂಡ ಇಲ್ಲೇ ಇದ್ದಾರೆ. ಕರಿಯೋಣ ಮೇಡಮ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೇಡಮ್ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಕೋರ ಚಾನಲ್ನಲ್ಲಿ ಫಸ್ಟ್ ಟೈಮ್ ನಾನೊಂದು ಪ್ರೀ ಸ್ಕೂಲ್ ಮಾಡ್ಯೂಲನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ತುಂಬ ಜನ ಕೇಳಿದರು ಕೂಡ, ಒಂದು ನಾವು ಸ್ಕೂಲ್ ಓಪನ್ ಮಾಡೋದಿದ್ರೆ ಹೇಗೆ ಓಪನ್ ಮಾಡಬೇಕು. ಸೊ ಇವತ್ತು ನಿಮ್ಮಿಂದ ಇದು ನಮಗೆ ಹೆಲ್ಪ್ ಆಗ್ತಾ ಇದೆ, ಒಂದು ಇನ್ಫಾರ್ಮೇಷನ್ನೇ ಮುಟ್ತಾ ಇದೆ ಅಂತ ಹೇಳ್ಬೋದು. ಓಕೆ, ನಾನು ಫಸ್ಟ್ ಕೇಳೋದು ರಿಯೋ ಪ್ರೀ ಸ್ಕೂಲ್, ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನನ್ನು ಕೊಡಿ ಮೇಡಮ್. ಲೈಕ್ ತಾವು ಯಾವಾಗ ಈ ಫೀಲ್ಡಲ್ಲಿ ಇದ್ದೀರಾ, ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀರಾ, ಆಫೀಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ಬೋದಾ ನಮ್ಮ ಶಿಕ್ಷಕರಿಗೆ? ರಿಯೋ ಪ್ರೀ ಸ್ಕೂಲ್ ಶುರುವಾಗಿರೋದು 2011 ಇಂದ. ಓಕೆ, ಇದು ನಮ್ಮದು ಆಫೀಸ್ ಮೇನ್ ಬಂದು ಜೆ ಪಿ ನಗರ್ 8th ಫೇಸಲ್ಲಿದೆ. ನಾವು ಆಲ್ಮೋಸ್ಟ್ 30 ಬ್ರ್ಯಾಂಚಸ್ ಇದೆ ಆಲ್ರೆಡಿ ಕರ್ನಾಟಕದಲ್ಲಿ, ಹುಬ್ಳಿ, ಮಾನ್ವಿ, ಶಿವಮೊಗ್ಗ, ಬೇರೆ ಕಡೆಯೂ, ಬ್ಯಾಂಗ್ಳೂರು ಅಷ್ಟೇ ಅಲ್ಲ, ಸುಮಾರು ಬೇರೆ ಬೇರೆ ಜಾಗದಲ್ಲೂ, ಕಲಬುರ್ಗಿ, ಈಗ ಈ ವರ್ಷದಲ್ಲಿ ಕಲಬುರ್ಗಿ ಅವರು ಜಾಯ್ನ್ ಆಗಿದ್ದಾರೆ. ಸೊ ತುಂಬಾ ಪ್ರೆಸೆನ್ಸ್ ಇದೆ ನಿಮ್ದು. ಹೌದು ಸರ್, ಆಲ್ಮೋಸ್ಟ್ 30 ಬ್ರ್ಯಾಂಚಸ್ ಇದೆ ನಮ್ದು. ಆಲ್ಮೋಸ್ಟ್ 12 ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು ಅಲ್ವಾ? ಡೆಕೆಟ್ ದಾಟ್ಬಿಟ್ಟಿದ್ದೀರಾ, ಒಂದು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು. ಅಂಡ್ ನೀವು ಕೂಡ ರಿಯೋ ಪ್ರೀ ಸ್ಕೂಲನ್ನು ನಿಮ್ಮ ಊರಲ್ಲಿ ನೋಡಿರ್ತೀರಾ. ಸೊ ಇವಾಗ ಅನ್ಸಿರುತ್ತೆ, ಓ ಹೌದಲ್ವಾ, ನಾವು ನೋಡಿದೀವಲ್ಲ ಅಂತೇಳ್ಬಿಟ್ಟು. ನಾನು ಒಂದು ಕ್ವಶನ್, ಮೇನ್ ಕ್ವಶನ್ ಏನಂತಂದರೆ, ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ಯಾರಾದರೂ ಕೂಡ, ನಾವು ಬಿಸ್ನೆಸ್ಗೆ ಬರೋಣ ಅಂತ ಅಂದ್ಕೊಂಡಿರೋರು, ಯಾಕೆ ರಿಯೋ ಪ್ರೀ ಸ್ಕೂಲನ್ನು ಚೂಸ್ ಮಾಡಬೇಕು, ಏನು ಹೇಳ್ತೀರಾ ಇದ್ರ ಬಗ್ಗೆ? ಹಾಂ, ಇದು ನಾವು ರಿಯೋ ಪ್ರೀ ಸ್ಕೂಲ್ ಶುರು ಮಾಡಿದ್ದೆ ಮೇನ್ಲಿ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅಂತ. ಮೇನ್ಲಿ ನಾವು ಯೋಚನೆ ಮಾಡಿದ್ದು ನಮ್ಮ ಸೌತ್ ಇಂಡಿಯನ್ಸ್, ನಾವು ಕರ್ನಾಟಕದವರು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೌದು ಹೌದು, ರೈಟ್. ನಾವು ಶ್ಲೋಕ ವಚನಗಳನ್ನ ಮಕ್ಕಳು ಕಲಿಬೇಕು, ಈ ಥರದ್ದೆಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಾರ್ತ್ ಇಂಡಿಯನ್ ಇಂದ ಬಂದಿರೋ ಫ್ರಾಂಚೈಸಲ್ಲಿ ವಿ ಕೆನಾಟ್ ಸಿ ಆಲ್ ದೀಸ್ ಥಿಂಗ್ಸ್. ಸೊ ನಾವು ನಮ್ಮ ಬ್ರ್ಯಾಂಡ್ ಶುರು ಮಾಡಿದಾಗ ಏನಾಯ್ತಂದ್ರೆ, ನಾವು ಇದನ್ನೆಲ್ಲ ನಾವು ಪೇರೆಂಟ್ಸ್ ಜೊತೆ ಕೂತ್ಕೊಂಡು, ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕರಿಕ್ಯುಲಮ್ ರೆಡಿ ಮಾಡಿದ್ವಿ. ಸೊ ಇದು ಏನಾಗಿದೆ ಅಂದ್ರೆ, ನಾವು ಆಲ್ರೌಂಡ್ ಸ್ಕಿಲ್ಸ್ ಮೇಲೆ ಡೆವಲಪ್ಮೆಂಟ್ಸ್ ತರ್ತೀವಿ ಮಕ್ಕಳಲ್ಲಿ. ಅಂಡ್ ಮೇನ್ಲಿ ನೀವು ಪರ್ಫಾರ್ಮೆನ್ಸ್ ಅಲ್ಲೂ ನೋಡ್ಬೋದು, ಪ್ರೆಷರ್ ಹಾಕಲಿಲ್ಲದೆ ಮಕ್ಕಳು ನಮಗೆ ರೀಡಿಂಗ್ ಕೆಪಾಸಿಟೀಸ್, ರೈಟಿಂಗ್ ಕೆಪಾಸಿಟೀಸ್, ಪ್ಲಸ್ ಆಲ್ರೌಂಡ್ ಸ್ಕಿಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದು, ರಿಯೋದಲ್ಲಿ ಬರ್ತಾ ಇದೆಯಾ? ಹೌದು ಸರ್. ನಾವು ಅದನ್ನ ಲೈಕ್ ಒಂದು ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ, ಹಿಂಗ್ ಬರ್ತಾ ಇದೆ, ಏನ್ ಕತೆ ಅಂತ? ನಮ್ಮ ಮಕ್ಕಳನ್ನ ಓದಿಸಿ ತೋರಿಸ್ಬೋದು, ಅವರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಸ್ಟೇಜ್ ಫಿಯರ್ ಇಲ್ಲ ನಮ್ಮ ಮಕ್ಕಳಲ್ಲಿ. ಹೌದಾ? ಅದೆಲ್ಲ ನೀವು ನೋಡ್ಬೋದು. ಯಾಕಂತಂದ್ರೆ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲ್ ಹೋದಾಗ್ಲೇ ನಮ್ಗೆ ಸ್ಟೇಜ್ ಫಿಯರ್ ಇರ್ಬೋದು, ಓದೋದಕ್ಕೆ ಬರೆಯೋದಕ್ಕೆ ಬರೋದು ಅವಾಗ. ಹೌದು, ಪ್ರೀ ಸ್ಕೂಲ್ ಇದ್ರೆ ಸುಮ್ನೆ ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ. ಸುಮಾರು ಜನ ಏನ್ ಅನ್ಕೋತಾರೆ, ನರ್ಸರಿ ಎಲ್ಕೆಜಿ ಯುಕೆಜಿ ಏನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋತಾರೆ. ಆಕ್ಚುಲ್ ಆಗಿ ಈ ಟೈಮ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್. ನಾವು ಬೇಸಿಕ್ ಫೌಂಡೇಶನ್ ಈಗ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ ಇರುತ್ತೆ ಮಕ್ಕಳದು. ಓಕೆ ಓಕೆ ಓಕೆ. ಸೊ ಇದನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದು. ಶೋರ್ ಸರ್, ಕರೆಕ್ಟಾ? ಅಂಡ್ ಇನ್ನ ಹೆಚ್ಚಿನ ಮಾಹಿತಿಯನ್ನ ನಾನು ಆಕ್ಚುಲಿ ಆಫೀಸ್ ಅಲ್ಲಿ ತಗೊಂತೀನಿ. ನಾನು ನಿಮ್ಮನ್ನ ಫಸ್ಟ್ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಫ್ರಾಂಚೈಸಿ ಮಾಡ್ಯೂಲ್ ಅನ್ನ ತೋರಿಸ್ಕೊಡಿ ನಮಗೆ. ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಫ್ರಾಂಚೈಸಿ ಯಾವ ತರ ಬರ್ಬೋದು, ಅಂಡ್ ಯಾವ ರೀತಿ ಸೆಟಪ್ಸ್ ಗಳಿರುತ್ತವೆ ಅದನ್ನ ತಿಳ್ಕೊಳ್ಳೋಣ. ಅಂಡ್ ಇನ್ನೊಂದು ಕ್ವಶನ್ ಮೇಡಮ್, ಮಕ್ಕಳಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ವಿಚಾರ. ರಿಯೋ ಪ್ರೀ ಸ್ಕೂಲ್ ಅಂತ ಬಂದಾಗ ಸೇಫ್ಟಿ ಬಗ್ಗೆ ಎಷ್ಟು ಗಮನ ಕೊಡ್ತೀರಾ ನೀವು? ನೋಡಿ, ಸೇಫ್ಟಿ ದ ಫಸ್ಟ್ ಪ್ರಯರ್ ಇಂಪಾರ್ಟೆನ್ಸ್ ಕೊಡೋದೇ ಸೇಫ್ಟಿ. ಹೌದು ಹೌದು. ಸೊ ಮೇನ್ಲಿ ಈಗ ನೀವು ನೋಡ್ತಿರ್ಬೋದು, ಇದು ಪ್ಲೇ ಏರಿಯಾ, ನಾವು ಎಲ್ಲ ಮಾಡಿದ್ರು ಮಕ್ಕಳಿಗೆ ಸೇಫ್ ಆಗಿರುವಂತ ಆಟ ಸಾಮಾನುಗಳನ್ನೇ ಹಾಕಿರ್ತೀವಿ. ಅಂಡ್ ಇವನ್ ಒಳಗಡೆಗೆ ಏನ್ ಸೇಫ್ಟಿ ಮೆಜರ್ಸ್, ಅವರು ಸ್ಟೆಪ್ಸ್ ಇದ್ರೆ ಏನ್ ಸೇಫ್ಟಿ ಮೆಜರ್ಸ್ ತಗೋಬೇಕು, ಮತ್ತೆ ಬಾತ್ರೂಮ್ಸ್ ಅಲ್ಲಿ ಏನ್ ತಗೋಬೇಕು, ಕಿಚನ್ ಅಲ್ಲಿ ಏನೇನ್ ಮೆಜರ್ಸ್ ಇರಬೇಕು. ಸೊ ಎವ್ರಿಥಿಂಗ್ ನಾವು ನಮ್ಮ ಫ್ರಾಂಚೈಸಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಟ್ರೈನ್ ಅಪ್ ಮಾಡಿರ್ತೀವಿ. ಹೌದು, ಕರೆಕ್ಟಾ? ಹೌದು. ಒಂದು ಕೆಲಸ ಮಾಡೋಣ, ಇವಾಗ ನೋಡೋಣ. ಅಂಡ್ ಜೊತೆಯಲ್ಲಿ ತಮ್ಮ ಫ್ರಾಂಚೈಸಿ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಬೋದಾ ವಿಡಿಯೋದಲ್ಲಿ, ನೋಡೋಣ ಅಲ್ವಾ? ಸೊ ಫಸ್ಟ್ ಯಾವ ಮಾಡ್ಯೂಲ್ ಅನ್ನ ನಾವು ನೋಡ್ತಾ ಇದೀವಿ ಸರ್? ಈಗ ಬಿಗ್ ಮಾಡೆಲ್ ನೋಡ್ತಾ ಇದೀವಿ, ಇದು ಎಲ್ಲದಕ್ಕಿಂತ ದೊಡ್ಡ ಮಾಡೆಲ್. ಇದಾದ್ಮೇಲೆ ಒಂದು ಮೀಡಿಯಂ ಮಾಡೆಲ್ ಒಂದಿದೆ, ನೆಕ್ಸ್ಟ್ ಅದು ನೋಡ್ಕೊಂಡು ಎರಡನ್ನು ನೋಡೋಣ ಅಲ್ವಾ? ನಿಮ್ಮ ಮನಸ್ಸಲ್ಲಿ ಇದ್ರೆ ನಾವು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ತುಂಬಾ ಚಿಲ್ಡ್ರನ್ಸ್ ಇರಲಿ ಅಂದ್ರೆ ಅದನ್ನು ತೋರಿಸ್ತಾ ಇದೀನಿ ಫಸ್ಟ್ ಇಲ್ಲಪ್ಪ ನಮ್ಮ ಚಿಕ್ಕದಾಗ ಒಂದು ಮನೆ ಇದೆ, ಚಿಕ್ಕ ಜಾಗ ಇದೆ,
ಇದರಲ್ಲೇ ಸೆಟಪ್ ಮಾಡ್ಕೊಬೇಕಂದ್ರೆ ಒಂದು ಸ್ಮಾಲ್ ಮಾಡ್ಯೂಲ್ ಅದನ್ನು ಕೂಡ ತಿಳ್ಕೊಳ್ಳೋಣ. ಬಟ್ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಷ್ಟು ರಿಟರ್ನ್ ಸಿಗುತ್ತೆ, ಎಷ್ಟು ಪ್ರಾಫಿಟ್ ಸಿಗುತ್ತೆ, ಪ್ರತಿಯೊಂದನ್ನು ಕೂಡ ನಾವು ಆಫೀಸಲ್ಲೇ ಮಾತಾಡಬೇಕಾಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಆ್ಯಂಡ್ ದಯವಿಟ್ಟು ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಬನ್ನಿ ಮೇಡಮ್, ಹೋಗೋಣ. ಫಸ್ಟು ಲೈಕ್ ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡಿ, ಇಲ್ಲೆಲ್ಲ ನೀವು ಒಂಥರ ಸ್ವಲ್ಪ ಸ್ಮೂತ್ ಸೆಟಪ್ ಎಲ್ಲ ಮಾಡಿದ್ದೀರಾ, ಇದು ನೀವೇ ಮಾಡೋದಾ ಅವ್ರ ಫ್ರಾಂಚೈಸಿ ಅವರು ಮಾಡ್ಕೊಂಡಿದ್ದ ಹೇಗಿದೆ ಆ್ಯಕ್ಚುಲಿ? ಇಲ್ಲ, ನಾವು ಅವರಿಗೆ ಐಡಿಯಾಸ್ ಕೊಡ್ತೀವಿ ಯಾವ ಥರ ಅವ್ರದ್ದು ಲೊಕೇಶನ್, ಅವ್ರ ಬಿಲ್ಡಿಂಗ್ ನೋಡಿಬಿಟ್ಟು ಇಲ್ಲಿ ಈ ಥರ ಮಾಡಬೇಕು ಅಂತ. ಸೊ ಇಲ್ಲಿ ಗ್ರಾಸ್ ಮ್ಯಾಟ್ ಹಾಕಬೇಕು ಆ್ಯಂಡ್ ಎಲ್ಲ ಹಾಕಿದರೆ ಯಾವ ಥರ ಇರುತ್ತೆ, ನೋವಾಗಲ್ಲ. ಸೊ ಆ ಥರದ ಸೆಟಪ್ ಏನೇನು ಮಾಡಬೇಕು ಅನ್ನೋ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ನೀವೇ ಕೊಡ್ತಾ ಇರ್ತೀರಾ? ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಮೇಲ್ಗಡೆ ನೆಟ್ ಹಾಕಿದ್ದಿರ್ಬೋದು, ಸೊ ಇದು ಎವ್ರಿಥಿಂಗ್ ನಿಮ್ಮದೇ ಕಡೆನೇ ಇದಿರುತ್ತೆ. ಹೌದು ಸರ್, ಇವನ್ ಇದು ಫರ್ನಿಚರ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ, ಪ್ಲೇ ಮೆಟೀರಿಯಲ್ಸ್, ಫರ್ನಿಚರ್ಸ್, ಪ್ಲೇ ಎಕ್ವಿಪ್ಮೆಂಟ್ಸ್. ಹೌದು, ಸೊ ಇದು ನೀವೇ ನೋಡ್ಬೋದು. ಇದೆಲ್ಲ ಚೈಲ್ಡ್ ಸೇಫ್ ಮೆಟೀರಿಯಲ್ಸ್, ಇದೆಲ್ಲ ಚೈಲ್ಡ್ ಸೇಫ್ ಆಗಿರುತ್ತೆ ಇದು. ಓಕೆ ಓಕೆ, ಸೊ ಇವೆಲ್ಲ ನೀವೇನೆ ಪ್ರೊವೈಡ್ ಮಾಡಿರ್ತೀರಾ? ಹೌದು, ಇದೆಲ್ಲ ನಮ್ಮ ಪ್ಯಾಕೇಜ್ ಅಲ್ಲೇ. ಯೂಶುವಲಿ ಫ್ರಾಂಚೈಸಿ ಗೊತ್ತಿರಲ್ಲ ಅಲ್ವಾ ಇದೆಲ್ಲ ಹೆಂಗ್ ಸೆಟಪ್ ಮಾಡ್ಕೊಬೇಕು, ಏನ್ ಕತೆ? ಪ್ರತಿಯೊಂದು ಸರ್, ಏನು ನಾಲೆಜ್ ಇಲ್ದೆ ಇರೋರು ಬಂದಾಗೂ ನಾವು ಪ್ರತಿಯೊಂದು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಯಾವ್ಯಾವ ಥರದಲ್ಲಿ ಮಾಡ್ಬೇಕು, ಅವ್ರ ಬಿಲ್ಡಿಂಗ್ ಗೆ ನಾವ್ ಯಾವ ಥರದಲ್ಲಿ ಅದನ್ನ ಹಾಕ್ಬೋದು, ಡಿಸೈನ್ ಮಾಡ್ತೀರಾ ಎಲ್ಲ ನಾವು ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಅಲ್ಲಿ ಈ ತರ ಔಟ್ಡೋರ್ ಇಲ್ಲ, ಇಂಡೋರ್ ಬಿಲ್ಡಿಂಗ್ ದೊಡ್ಡದಾಗಿದೆ, ಆವಾಗ ಏನ್ ಮಾಡ್ಬೇಕು? ಇಂಡೋರ್ ಪ್ಲೇ ಏರಿಯಾ ಕ್ರಿಯೇಟ್ ಮಾಡ್ತೀವಿ ಸರ್, ಇನ್ಸ್ಟೆಡ್ ಆಫ್ ಔಟ್ ಸೈಡ್ ಮಾಡ್ಬೋದು ಆತರನು ಕೂಡ. ಓಕೆ ಓಕೆ, ಅಂಡ್ ಇಲ್ಲಿ ಹೊರಗಡೆ ಆ ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ರೀತಿ ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ? ಕೇರ್ಟೇಕರ್ಸ್ ಯಾವಾಗಲೂ ಮಕ್ಕಳು ಯಾವಾಗಲೂ ಒಬ್ರು ಇದ್ದೇ ಇರ್ತಾರೆ, ಮಕ್ಕಳ ಜೊತೆ ಕೇರ್ಟೇಕರ್ಸ್ ಇದ್ದೇ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಪ್ಲಸ್ ಮೆಟೀರಿಯಲ್ಸ್ ನೀವು ನೋಡಿದಾಗ ಎಲ್ಲೂ ಶಾರ್ಪ್ ಆಗಿ ಇರೋದಿಲ್ಲ, ಸೊ ಎಲ್ಲ ರೌಂಡ್ ಅಪ್ ಆಗಿ ಸ್ಮೂತ್ ಎಜಸ್ ಎಲ್ಲ ಇರುತ್ತೆ. ಎಲ್ಲೂ ಮಕ್ಕಳಿಗೆ ನೋವಾಗ್ಲಿಲ್ದೇ ತರೋ ಇರೋದೇ ಮೆಟೀರಿಯಲ್ಸ್ ನಾವು ಯೂಸ್ ನೋಡ್ಬೋದು ವೀಕ್ಷಕರೇ. ಸೊ ಎಲ್ಲ ತುಂಬಾ ಹೈಟ್ ಆಗಿ ದೊಡ್ಡದಾಗಿರುವಂತದ್ದೆಲ್ಲ ಏನಿಲ್ಲ, ಸೊ ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತದ್ದು ಸ್ಮೂತ್ ಆಗಿರುವಂತದ್ದು ನೋಡಿ, ಯಾವುದು ಕೂಡ ಕೈಗಾಗ್ಲಿ ಟಚ್ ಆಗೋದಿರುವಂತದಿಲ್ಲ. ಇವನ್ ಟ್ರಾಂಪಲ್ ಏನಿದ್ರು ಕೂಡ ದೊಡ್ಡದಾಗಿ ತುಂಬಾ ಹಾರಾಡುವಂತದ್ದೆಲ್ಲ ಏನಿಲ್ಲ, ಚಿಕ್ಕದಾಗಿ ಸ್ಮಾಲ್ ಆಗಿ ಮಾಡಿದ್ದೀರಾ. ಇದೆಲ್ಲ ಸೇಫ್ಟಿ ಮೆಜರ್ಸ್ ಅಲ್ವಾ ಇದೆ, ಆಕ್ಚುಲಿ ಹೊರಗಡೆ ಇದೆಲ್ಲ ಹಾಕಿರುವಂತದ್ದು, ಸೊ ಇವೆಲ್ಲ ನೀವೇ ನೋಡ್ಕೊಂತೀರಾ, ಪ್ರೊವೈಡ್ ಕೂಡ ನೀವೇ ಮಾಡ್ಬಿಡ್ತೀರಾ. ಓಕೆ, ಸೊ ಇದು ಒಂದು ಔಟ್ಡೋರ್ ಏರಿಯಾ ಮಾಡುವಂತದ್ದು. ಸೊ ಇನ್ಸೈಡ್ ನೋಡ್ಬಿಡೋಣ ಇವಾಗ. ಸೊ ಇವರೆಲ್ಲ ಲೈಕ್ ಡೇ ಕೇರ್, ಮಕ್ಕಳು ಬಂದಿರುವ ಚಿಕ್ಕವರಲ್ವಾ ಇದು? ಓಕೆ, ಬನ್ನಿ ಒಳಗಡೆ ಹೋಗ್ಬಿಡೋಣ ಮೇಡಮ್. ಇವಾಗ ಒಳಗಡೆ ಹೋಗುವ ಸಮಯ. ಸೊ ಇಲ್ಲೆಲ್ಲ ಯಾವ ರೀತಿ ಲೈಕ್ ಇಲ್ಲೆಲ್ಲ ಡಿಸೈನ್ಸ್ ಎಲ್ಲ ಮಾಡಿದಿರಲ್ಲ, ಇದೆಲ್ಲ ನಿಮ್ಮನೇನೆ ಇದು ಮಾಡಿರ್ತೀರ ನೀವು? ಹೌದು ಸರ್, ನಾವು ಅವರಿಗೆ ಸಜೆಷನ್ಸ್ ಕೊಡ್ತೀವಿ ಎಲ್ಲಿ ಏನೇನು ಮಾಡಬೇಕು ಅಂತ, ಅದ್ರ ಪ್ರಕಾರ ಅವರು ಅದು ಸ್ಟಿಕ್ಕರ್ಸ್ ಮತ್ತೆ ಕ್ರಾಫ್ಟ್ ವರ್ಕ್ಸ್ ಮಾಡಿ ಡೆಕೋರೇಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಪ್ರೀ ಸ್ಕೂಲ್ ಒಳಗಡೆ ಡೆಕೋರೇಷನ್ಸ್ ನಿಮಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಇದನ್ನು ಕೂಡ ತುಂಬಾ ಖರ್ಚು ಇಲ್ದಿರನೇ ನೀಟಾಗಿ ಸಿಂಪಲ್ ಆಗಿ ಪ್ಲಸ್ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಯಾವ ತರ ಮಾಡ್ಬೇಕು ಅನ್ನೋದನ್ನು ನಾವು ಗೈಡ್ ಮಾಡ್ತೀವಿ. ಓಕೆ, ಅದ್ರ ಪ್ರಕಾರ ಅವ್ರು ರೆಡಿ ಮಾಡ್ಕೊತಾರೆ, ಮಕ್ಕಳಿಗೂ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಫ್ರಾಂಚೈಸಿ ತಗೊಳ್ಳೋರ್ಗೂ ಲೈಕ್ ಜಾಸ್ತಿ ಖರ್ಚು ಆಗಬಾರ್ದು. ಓಕೆ, ಒಂದು ಒಳ್ಳೆ ಇದು ಮಾಡಿದ್ದೀರಾ. ಓಕೆ, ಹಾಗೆ ಮುಂದೆ ಬಂದ್ರೆ ಮೇಡಮ್ ಇಲ್ಲೆಲ್ಲ ಏನ್? ಇಲ್ಲಿ ಬನ್ನಿ ಸರ್, ನೋಡಿ, ಇದೆಲ್ಲ ಸೇಫ್ಟಿ ಮೆಜರ್ಸ್ ಅಂತ ಸ್ಟೆಪ್ಸ್ ಎಲ್ಲ ಇದ್ರೆ ನೆಟ್ಟು ಗೇಟು ಇದನ್ನು ಎಲ್ಲ ನಾವು ಕ್ಲೀನ್ ಆಗಿ ಅವರಿಗೆ ಗೈಡ್ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಸರ್, ಸೊ ಸೇಫ್ಟಿ ಮೆಜರ್ಸ್ ತುಂಬಾ ಇಂಪಾರ್ಟೆಂಟ್. ಅದು ಎಸ್ಪೆಷಲಿ ಫ್ಲೋರ್ಸ್ ಇರಬೇಕಾದ್ರೆ, ಟಾಪ್ ಫ್ಲೋರ್ ಇರಬೇಕಾದ್ರೆ ಮಾಡಲೇಬೇಕಾಗುತ್ತೆ. ಒಳಗಿಂದ ಸ್ಟೆಪ್ಸ್ ಇದ್ರೆ ಕಂಪಲ್ಸರಿ, ಕಂಪಲ್ಸರಿ ಈ ತರ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಸೆಟಪ್ಸ್ ಎಲ್ಲ ನೀವೇ ಮಾಡಿರೋದಾ ಮೇಡಮ್ ಇದು? ಹೌದು ಸರ್. ಸೊ ಫರ್ನಿಚರ್ಸ್ ಕೂಡ ನೀವೇ ಪ್ರೊವೈಡ್ ಮಾಡ್ತೀರಾ? ಫರ್ನಿಚರ್ಸ್ ಎಲ್ಲ ನಾವೇ ಪ್ರೊವೈಡ್. ಓಕೆ, ಬನ್ನಿ ಮುಂದೆ ಹೋಗ್ಬಿಡೋಣ. ಕ್ಲಾಸ್ ರೂಮ್ಸ್ ತೋರಿಸ್ಬಿಡೋಣ ಯಾವ ತರ ಇರುತ್ತೆ. ಹಾಂ ಸರ್, ಬನ್ನಿ. ಸೊ ಇದು ಬಂದು ನಿಮಗೆ ಪ್ಲೇ ಗ್ರೂಪ್ ಕ್ಲಾಸ್ ರೂಮ್. ಹಾಂ ಹಾಂ ಹಾಂ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ನಾವು ಜಾಸ್ತಿ ಫರ್ನಿಚರ್ಸ್ ಪ್ಲೇ ಗ್ರೂಪ್ ಗೆ ಯೂಸ್ ಮಾಡಲ್ಲ, ಸಾಫ್ಟ್ ಮ್ಯಾಟ್ಸ್ ಮತ್ತೆ ಟಾಯ್ಸ್ ಎಲ್ಲ ಇರುತ್ತೆ. ಇದು ಸಾಫ್ಟ್ ಮ್ಯಾಟ್ ಇದು? ಹೌದು ಸರ್. ಸೊ ಮಕ್ಕಳಿಗೆ ಪೆಟ್ ಆಗದೆ ಇರೋ ತರ ಇದು ಮಾಡೋದಕ್ಕೆ. ಅಂಡ್ ಈವನ್ ನಿಮಗೆ ಟಾಯ್ಸ್ ನೀವು ನೋಡ್ಬೋದು, ಟಾಯ್ಸ್ ಎಲ್ಲ ಚೈಲ್ಡ್ ಸೇಫ್ ಟಾಯ್ಸ್ ಇರುತ್ತೆ. ಓಕೆ, ಅಂಡ್ ಆಟ ಆಡಿ ಕಲಿಯೋ ಹಾಗೇನೆ ಆಲ್ಮೋಸ್ಟ್ ನಾವು ಅರೇಂಜ್ ಮಾಡೋದು. ಸೊ ಎಲ್ಲ ಆಟ ಆಡ್ತಾ ತಿಳ್ಕೊಂಡ್ಬಿಡ್ಬೇಕು ಅವರು ಅಲ್ವಾ? ಸೊ ಈ ತರ ಅವ್ರ ಪ್ರಕಾರ ಅದೊಂದು ಆಟ, ನಮಗೆ ನಾವು ಅವ್ರಿಗೆ ಏನ್ ಕಲ್ಸ್ಬೇಕಂತ ಇರ್ತೀವಿ ಅದನ್ನ ನಾವು ಟಾರ್ಗೆಟ್ ಮಾಡಿ ಆ ಗೇಮ್ ನ ಆಟ ಆಡಿಸ್ತೀವಿ. ಆಟದ ಜೊತೆ ಪಾಠ ಅಂತ ಹೇಳ್ಬೋದ ಅಲ್ವಾ? ಸರಿ ಮೇಡಮ್, ಬನ್ನಿ ನೆಕ್ಸ್ಟ್ ರೂಮ್ ಗೆ ಹೋಗ್ಬಿಡೋಣ. ಸೊ ಇಲ್ಲಿ ಏನಿದೆ ಮೇಡಮ್? ಇದು ಇಲ್ಲಿ ಕ್ಲಾಸ್ ರೂಮ್ ನಡೀತಾ ಇದೆ ಸರ್. ಸೊ ಇದು ಕ್ಲಾಸ್ ರೂಮ್. ಸೊ ಇವರೆಲ್ಲ ಯೂನಿಫಾರ್ಮ್ ಅಲ್ಲಿ ಇರೋದ್ರು ಸ್ವಲ್ಪ ಅಂತ ಹೇಳ್ಬೋದಾ ಇವರು? ಹೊರಗಡೆ ಇರೋದೆಲ್ಲ ಡೇ ಕೇರ್, ಡೇ ಕೇರ್ ಮಕ್ಕಳು, ನರ್ಸರಿ ಮಕ್ಕಳು, ನರ್ಸರಿ ಮಕ್ಕಳು ಇವರೆಲ್ಲ. ಓಕೆ, ಸೂಪರ್. ಸೊ ಇವರಿಗೆಲ್ಲ ಲೈಕ್ ಇವ್ರಿಗೆ ಏನೇನು ಆಕ್ಟಿವಿಟೀಸ್ ಇರುತ್ತೆ, ಇವ್ರಿಗೆ ಏನ್ ಟೈಮಿಂಗ್ಸ್ ಇರುತ್ತೆ ಸ್ವಲ್ಪ ಹೇಳ್ಬೋದಾ? ಇವರಿಗೆ 9:30 to 12:30 ಸ್ಕೂಲ್ ಟೈಮಿಂಗ್ ಇರುತ್ತೆ. ಸರಿ, ಓಕೆ. ಅಂಡ್ ಇವರಿಗೆ ಮೇನ್ ಬೇಸಿಕಲಿ ನಾವು ರೈಟಿಂಗ್, ರೀಡಿಂಗ್, ರೈಟಿಂಗ್ ಮೇಲೂ ಫೋಕಸ್ ಇರುತ್ತೆ ನರ್ಸರಿ ಕ್ಲಾಸ್ ಆಗಿರೋದ್ರಿಂದ. ಅದ್ರ ಜೊತೆಗೆ ಅವ್ರು ಬೇರೆ ಐಡೆಂಟಿಫಿಕೇಶನ್ ಎಲ್ಲ ಕಲಿಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ತರದ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಓಕೆ ಓಕೆ. ಜೊತೆಲಿ ಲೈಕ್ ಇವರಿಗೆ ಕಲಿಸೋದಕ್ಕೆ ಟೀಚರ್ಸ್ ಎಲ್ಲ ಯಾವ ಹೇಗೆ ಅರೇಂಜ್ ಮಾಡ್ಕೋಬೇಕು? ಟೀಚರ್ಸ್ ಎಲ್ಲ ಎಂಟಿಟಿ ಟ್ರೈನ್ ಟೀಚರ್ಸ್ ಇರ್ತಾರೆ ಸರ್, ಎಂಟಿಟಿ ಟ್ರೈನಿಂಗ್ ಆಗಿರೋರು. ಅದ್ರ ಜೊತೆಗೆ ನಾವು
ಯಾವ ತರ ಇದೆ ಅದಕ್ಕೆ ಮ್ಯಾಚ್ ಆಗೋ ತರ ಅವ್ರ ಸ್ಕಿಲ್ಸ್ ಇರಬೇಕು ಟೀಚರ್ಸ್ ಇಂದು. ಅದಕ್ಕೆ ಅವ್ರಿಗೆ ಮತ್ತೆ ನಾವು ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತೀವಿ, ಟ್ರೈನ್ ಮಾಡಿ ನೀವು ಇದು ಮಾಡ್ಬೇಡಿ. ಥ್ರೂ ಔಟ್ ದ ಇಯರ್ ಟ್ರೈನಿಂಗ್ ಇರುತ್ತೆ. ಓಕೆ, ಇಲ್ಲಿ ಕ್ಯೂರಿಕ್ಯುಲಮ್ ಎಲ್ಲ ಯಾವ ತರ ಇರುತ್ತೆ, ಏನೇನ್ ಮಾಡ್ತಾರೆ ಇವರು? ಆಕ್ಚುಲಿ ಸ್ವಲ್ಪ ಕರಿಕ್ಯುಲಮ್ ಬಂದು ಅವ್ರ ಏಜ್ ಬೇಸ್ಡ್ ಕರಿಕ್ಯುಲಮ್ ಇರುತ್ತೆ. ಓಕೆ, ಸೊ ಇದು ಇದ್ರಲ್ಲಿ ರೆಡಿ ಆಗುವಂತ ಮಕ್ಕಳು ನಿಮಗೆ ICSE CBSE ಯಾವ್ದಕ್ಕೆ ಹಾಕಿದ್ರು ಅದಕ್ಕೆ ಆರಾಮಾಗಿ ಅವರು ಹೊಂದ್ಕೋತಾರೆ. ಸೊ ರೆಡಿ ಆಗಿರ್ತಾರೆ, ಪ್ರೀ ಪ್ರಿಪೇರ್ಡ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೂಪರ್. ಇನ್ನು ಹೈಜೀನ್ ಅಂತ ಬಂದ್ರೆ ಮಕ್ಕಳಿಗೆಲ್ಲ ವಾಶ್ರೂಮ್ ಗಿಶ್ರೂಮ್ ಸಲ ವ್ಯವಸ್ಥೆ ಇರುತ್ತೆ? ಹೌದು ಸರ್, ಇರುತ್ತೆ. ಎವ್ರಿ ಡೇ ಎರಡ್ ಸಲ ಬಾತ್ರೂಮ್ಸ್ ಕ್ಲೀನ್ ಆಗ್ಬೇಕು, 2-3 times ಬಾತ್ರೂಮ್ಸ್ ಕ್ಲೀನ್ ಆಗ್ಬೇಕು. ಸರಿ, ಅದೆಲ್ಲ ನೋಡ್ಕೋತಾರೆ. ದೆನ್ ಬೇರೆ ಏನೇನ್ ಕರ್ಕೊಂಡು ಹೋಗೋರು, ಕರ್ಕೊಂಡು ಬರೋರು, ಕೇರ್ ಟೇಕರ್ಸ್, ಅದು ಎಲ್ಲಾನು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಅದೇ ಪ್ರೊಸೀಜರ್ ಪ್ರಕಾರ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಪ್ರತಿಯೊಂದು ಮಕ್ಕಳಿಗೂ ಕೂಡ ಹೈಜೀನ್ ಅನ್ನ ಪರ್ಫೆಕ್ಟ್ ಆಗಿ ನೋಡ್ಕೊಳ್ತೀರಾ. ಫಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಅಂಡ್ ಹೈಜೀನ್. ಓಕೆ, ಇನ್ನೊಂದು ಕ್ವೆಶ್ಚನ್ ಇದೆ, ಲೈಕ್ ಇಲ್ಲಿ ಫುಡ್ ವ್ಯವಸ್ಥೆ ಇರುತ್ತಾ ಇರಲ್ವಾ ಮೇಡಮ್? ಇರಲ್ಲ. ಫುಡ್ ಎಲ್ಲ ಏನು ವ್ಯವಸ್ಥೆ? ಫುಡ್ ಎಲ್ಲ ಕೊಡಲ್ಲ, ಇದು ಬರೀ ಪ್ರೀ ಸ್ಕೂಲ್ ಅಲ್ವಾ? ಪ್ರೀ ಸ್ಕೂಲ್ ಆಗಿರೋದ್ರಿಂದ ಫುಡ್ಡಿನ ವ್ಯವಸ್ಥೆ ಬಗ್ಗೆ ಏನು ಟೆನ್ಷನ್ ಇಲ್ಲ, ಅವ್ರ ಮನೆಯಿಂದ ಕಳಿಸ್ತಾರೆ. ಇವಾಗ ಮೇಲ್ಗಡೆ ಇದೀವಿ ಇಲ್ಲಿ. ಓಕೆ, ಸೊ ಇದು ದೊಡ್ಡ ಸೆಟಪ್. ನಾನು ಹೇಳ್ದಾಗೆ 3-4 bedrooms ಇರೋದ್ರಿಂದ ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದು ಕ್ಲಾಸಸ್ ನ ಅರೇಂಜ್ ಮಾಡಿದ್ವಿ. ನರ್ಸರಿ ಒಂದು ಕ್ಲಾಸ್ ರೂಮ್, ಪ್ಲೇ ಗ್ರೂಪ್, LKG UKG ಈ ತರ ಬೇರೆ ಬೇರೆ ಕ್ಲಾಸ್ ರೂಮ್ಸ್. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾ ಇನ್ನು ಎರಡು ರೂಮ್ಸ್ ಬರುತ್ತೆ. ಸೊ ಇಲ್ಲಿ ಡೇ ಕೇರು, ನರ್ಸರಿ, LKG UKG ಇಷ್ಟು ಆಪ್ಷನ್ಸ್ ಇದೆ. ಸೊ ವೀಕ್ಷಕರೆ, ಇವಾಗ ನಮ್ಮ ಜೊತೆ ಈ ಫ್ರಾಂಚೈಸಿ ಓನರ್ ಆಗಿರುವಂತಹ ಜ್ಯೋತಿ ಮೇಡಮ್ ಇದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಓಕೆ, ನನ್ನ ಫಸ್ಟ್ ಕ್ವೆಶ್ಚನ್ ಅಂತಂದರೆ, ಲೈಕ್ ನಿಮಗೆ ಈ ಪ್ರೀ ಸ್ಕೂಲ್ ಬಿಸ್ನೆಸ್ಗೆ ಬರಬೇಕು ಅಂತ ಹೇಗೆ ಅನಿಸ್ತು, ಯಾಕೆ ಅನಿಸ್ತು ಒಂದು ಹೇಳ್ಬೋದಾ? ನನಗೆ ಮುಂಚೆಯಿಂದನೂ ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಇತ್ತು, ಬಟ್ ಏನು ಮಾಡೋದು ಯಾವುದು ಅಂತ ಗೊತ್ತಿರಲಿಲ್ಲ, ಸಿನ್ಸ್ ಐ ಆಮ್ ನಾಟ್ ಫ್ರಮ್ ಅ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ಓಕೆ. ಆಮೇಲೆ ನನಗೆ ಮಗು ಆದಮೇಲೆ ಅನ್ನಿಸ್ತಿತ್ತು, ಕಷ್ಟ ಆಗ್ತಿತ್ತು ಬೇರೆ ಮಕ್ಕಳನ್ನ ನೋಡ್ಕೊಳೋದಲ್ಲ, ನನಗೆ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದಾಗಲಿ ಬೇರೆ ಕೆಲಸದ ಜೊತೆಗೆ ಕಷ್ಟ ಅನಿಸ್ತಿತ್ತು. ಆವಾಗ ನನ್ನ ಫ್ರೆಂಡು ಮಗು ಒಬ್ಬರು, ನನಗೆ ಗೊತ್ತಿರೋನ್ ಮಗು ಒಬ್ಬರನ್ನ ನೋಡ್ತಾ ಇದ್ದೆ. ಆ ಮಗು ಆ್ಯಕ್ಟಿವಿಟಿ ಅದೆಲ್ಲ ಜಸ್ಟ್ 3-4 years ಅನ್ನ ಪ್ರೀ ಸ್ಕೂಲ್ಗೆ ಹೋಗ್ತಾ ಇತ್ತು. ಆ ಮಗು ಆ್ಯಕ್ಟಿವಿಟಿ ನೋಡಿಬಿಟ್ಟು ವಾವ್ ಎಷ್ಟು ಚೆನ್ನಾಗಿ, ಯಾವ ಪ್ರೀ ಸ್ಕೂಲ್ಗೆ ಹೋಗೋದು? ಅವ್ರು ಹೇಳಿದ್ರೆ ಸ್ಕೂಲಲ್ಲಿ ಈ ಥರ ಹೇಳ್ಕೊಡ್ತಾರೆ, ಅಲ್ಲಿ ಹಾಕಿದ್ಮೇಲೆ ತುಂಬ ಚುರುಕಾಗ್ತು ಮಗು, ತುಂಬ ಕಲಿಸ್ಕೊಡ್ತಾರೆ ಅಂತ. ಆವಾಗ ಯಾವ ಸ್ಕೂಲು ಅಂತ ವಿಚಾರಿಸಿದಾಗ ರಿಯೋ ಪ್ರೀ ಸ್ಕೂಲ್ ಅಂತ ಹೇಳಿದ್ರು. ಆವಾಗ ನಾನು ವಿಚಾರಿಸಿ ನೋಡಿದೆ ರಿವ್ಯೂಸು, ಮತ್ತು ನಾನು ಪರ್ಸ್ನಲ್ ವಿಸಿಟ್ ಮಾಡಿ ಪೇರೆಂಟ್ಸ್ ಹತ್ರೆಲ್ಲ ಕೇಳಿದಾಗ ದ ಕ್ವಾಲಿಟಿ ಏನು ಅವರು ಕೊಡ್ತಾರೆ ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ನನಗೆ ನನ್ನ ಮಗುನ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ವೈ ನಾಟ್ ಇದು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು, ಅನ್ನಿಸ್ತು. ಬಟ್ ನಾನು ಬೇರೆ ಕಡೆ ಎಲ್ಲ ಚೆಕ್ ಮಾಡಿದಾಗ ಬಜೆಟ್ ತುಂಬಾ ಇರ್ತಿತ್ತು. ಆ ಬಜೆಟ್ ಇಟ್ಕೊಂಡು ಆಮೇಲೆ ಫಸ್ಟ್ ಆಫ್ ಆಲ್ ಫಸ್ಟ್ ಬಿಸ್ನೆಸ್ ಮಾಡೋದು ಕ್ಲಿಕ್ ಆಗುತ್ತೋ ಇಲ್ವೋ ಅದೊಂದು ಡೌಟ್, ಯೋಚನೆ ಬರುತ್ತೆ, ಯೋಚನೆ ಬರುತ್ತೆ. ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರಲ್ಲ, ಒಂದು ಗೊತ್ತಾಗಲ್ಲ ಹೇಗೆ ಮಾಡೋದು. ಅದು ನಮ್ಗೆ ಮಕ್ಳಿಗೆ ನೋಡ್ಕೊಳೋದು ಅದೆಲ್ಲ ಯಾವುದು ಹೊಸದಿರಲ್ಲ ಅಂದ್ರೂ ಹೇಗೆ ಅದು ಅವರು ನಿಮ್ಗೆ ಲೈಕ್ ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ರ ನಿಮ್ಗೆ ಯಾವ ತರ ಮಾಡಬಹುದು ನೀವು ಅಂತ? ನಾನು ರಿಯೋಗ್ ಮುಂಚೆ ಬೇರೆ ಸ್ಕೂಲ್ನು ಇದನ್ ಮಾಡ್ಬೇಕು ಅಂತ ಅನ್ಸ್ದಾಗ ಬೇರೆ ಸ್ಕೂಲ್ಗಳನ್ನೂ ನೋಡಿದ್ದೆ, ಲೈಕ್ ಫ್ರಾಂಚೈಸಿ ತಗೊಂಡ್ ಮಾಡೋಣ ಅಂತ ಅಥವಾ ನಾನೇ ಮಾಡೋಣ ಅಂತಾನು ನೋಡಿದ್ದೆ. ಅದೆಲ್ಲ ಜಸ್ಟ್ ಕೇಳಿದ್ರೆ ಅವ್ರ ಹತ್ರ ಹೋಗಕ್ಕೇನೆ ನಮ್ಮ ಬಜೆಟ್ ಆಗಲ್ಲ. ಆಮೇಲೆ ದೆನ್ ರೂಪಾ ಮೇಡಮ್ ಹತ್ರ ಬಂದಾಗ ಅವರು ಹೇಳಿದ್ದು ಕಾಸ್ಟ್ ನನಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬಹುದು ಅಂತ ಬಂತು. ದೆನ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು. ಆಮೇಲೆ ಅವರು ಯಾವ್ದನ್ನು ಇಷ್ಟು ಫ್ರಾಂಚೈಸಿ ಫೀಸ್ ತಗೊಳ್ತೀವಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಅದೇನು ಹೇಳಿಲ್ಲ. ನಾವು ಯಾವುದೇ ತರದ ಹೆಂಗೆ ಕೇಳಿದ್ರು, ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಆಗಲಿ ಅಥವಾ ಪೇರೆಂಟ್ಸ್ ಹತ್ರ ಮಾತಾಡೋದಾಗ್ಲಿ ಅಥವಾ ಮಕ್ಳಿಗೆ ಹೇಗೆ ಹೇಳ್ಕೊಡೋದಾಗ್ಲಿ ಟೀಚರ್ಸ್ನ ಹೇಗೆ ಟ್ರೈನ್ ಮಾಡೋದು ಎಲ್ಲಾನು ಎನಿ ಟೈಮ್ ಅವ್ರದ್ದು ಈ ಟೈಮು ಅಂತಲೂ ಇಲ್ಲ, ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಇನ್ಕ್ಲೂಡಿಂಗ್ ಮಿಥುನ್ ಸರ್, ರೂಪಾ ಮಿಥುನ್ ಸರ್ ಇಬ್ಬರೂ ಅಸಿಸ್ಟ್ ಮಾಡಿದ್ದಾರೆ, ಸಪೋರ್ಟ್ ಇದೆ. ಎಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋದು ಲೈಕ್ ಸೆಟಪ್ ಕೂಡ. ನಮ್ಮ ಫಸ್ಟ್ ಬಿಸ್ನೆಸ್ ಮಾಡೋರಿಗೆ ನಮ್ಗೆ ಗೊತ್ತಿರಲ್ಲ ಪ್ರೀ ಸ್ಕೂಲಲ್ಲಿ ಏನೇನು ಹಾಕಬೇಕು, ಯಾವ ಬೋರ್ಡ್ ಬರಬೇಕು, ಟೀಚರ್ಸ್ ಯಾವ ಥರ ಇರಬೇಕಾಗುತ್ತೆ. ಸೊ ಕಂಪನಿಯ
ಏನು ಸಪೋರ್ಟ್ ಇದೆ, ಪರ್ಫೆಕ್ಟ್ ಆಗಿದೆಯಾ ನಿಮಗೆ? ಪರ್ಫೆಕ್ಟ್ ಅನಿಸ್ತು ಅದು ಎಲ್ಲಾನು. ಯಾವುದೋ ಅವರು ನನಗೆ ಹೈ ಫಂಡ ಅಂತ ಏನು ರೆಫರ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಾನು ಇವತ್ತಿನ ಬಜೆಟ್ ಹೆಂಗೆ ಲೈಕ್ ಸಿಂಪಲ್ ಥಿಂಕಿಂಗ್ ಆಗಿ ಹೈ ಅನ್ನಂಗೆ ಹೇಗೆ ಮಾಡ್ಬೋದು? ಎಸ್, ನಾವು ನೋಡ್ಕೊ ಬಂದ್ವಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಿಂಪಲ್ ಆಗಿ ಮಾಡಿದ್ದಾರೆ ಬಟ್ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಪರ್ಫೆಕ್ಟ್ ಒಂದಲ್ಲ ಹೈ ಥಿಂಕಿಂಗ್ ಅನ್ನಂಗೆ ಮಾಡಿದ್ದಾರೆ. ಮೇನ್ ಇಸ್ ದ ಕ್ವಾಲಿಟಿ. ಕ್ವಾಲಿಟಿ ಸುಮ್ಮನೆ ಇದು ಜನಕ್ಕೆ ಶೋ ಆಫ್ ಕೊಡೋದ ಅಂತಲ್ಲ, ನಿಜ ಮಕ್ಕಳು ಅಷ್ಟು ರೆಡಿ ಆಗ್ತಾರೆ. ನನಗೆ ಪರ್ಸ್ನಲಿ ಗೊತ್ತಿರಲ್ಲ, ನನಗೆ ಮಗು ಇರೋದ್ರೂ ನಾನು ಆ ಸ್ಟೇಜ್ ದಾಟಿನೇ ಬಂದಿರ್ತೀನಿ. ಸ್ಕೂಲಲ್ಲಿ ಮಕ್ಕಳಿಗೆ ಈ ಥರ ಓದಿಸ್ಬೋದು ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಮಕ್ಕಳು ಫ್ಲಾಗ್ಸ್ ಹೇಳ್ತಾರೆ, ಸೋಲಾರ್ ಸಿಸ್ಟಮ್ ಹೇಳ್ತಾರೆ. ನನಗೆ ಈಗಲೂ ನಾನು ಈ ಮಕ್ಕಳಿಗೆ ಹೇಳ್ಕೊಡುವಾಗೇನೆ ನಾನು ಕಲ್ತಿದ್ದು ಕಂಟ್ರೀಸ್ ಫ್ಲಾಗ್ ಅನ್ನೋಂಗೆ. ಅಷ್ಟು ಆ ಕರಿಕ್ಯುಲಮ್ ಇಸ್ ವಾಟ್ ಹೌದು ಬೆಸ್ಟ್ ಅನ್ನೋದು ಆ ಕರಿಕ್ಯುಲಮ್. ಓಕೆ, ಅಂಡ್ ಫೈನಲ್ ಆಗಿ ಒಂದೇ ಕ್ವಶನ್ ಕೇಳೋಕೆ ಇಷ್ಟಪಡ್ತೀನಿ. ಏನೇ ಮಾಡಿದ್ರು ನಾವು ಒಂದು ಬಿಸ್ನೆಸ್ ಮೈಂಡಲ್ಲಿ ಮಾಡಿರ್ತೀವಿ. ಸೊ ಇಲ್ಲಿ ನಾನು ನಿಮ್ಗೆ ಕೇಳುವಂಥದ್ದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಹೌದಾ ಇದು ಅಂತ ಕೇಳಿ. ಹೌದು, ಅದು ಒಂದು ಪ್ರಾಫಿಟ್, ಒಂದು ವೆಲ್ ಬ್ಯಾಲೆನ್ಸ್ಡ್ ಫ್ಯಾಮಿಲಿ ಲೈಫ್. ನೀವು ಹೇಳ್ತಾ ಇರೋದು ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೂ ಪರ್ಫೆಕ್ಟ್, ಜೊತೆಲಿ ಒಂದು ಆಸ್ ಆಫ್ ನಾವು ಒಂದು ಇನ್ಕಮ್ ಸೋರ್ಸ್ ಕೂಡ ಹೌದು ಅಂತ ಹೇಳ್ತೀರಾ. ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಅಂತ ನಾವು ಮಾಡ್ಕೊಳ್ಬಹುದು ವಿತೌಟ್ ರಿಸ್ಕ್. ಈ ಟೈಮಲ್ಲಿ ನೀವು ಮಾಡ್ತೀರಾ, ಆಮೇಲೆ ಜೆನ್ಯೂನ್ ಸರ್ವಿಸ್ ಕೊಡಬೇಕು. ಓಕೆ, ವಿ ಕೆನಾಟ್ ಬಿ ಫೇಕ್ ಈ ಫೀಲ್ಡಲ್ಲಿ ಅಂತ ನನಗೆ ಅನಿಸಿದ್ದು. ಮಕ್ಕಳು ಅದು ಆ ಟೆಂಡರ್ ಏಜ್, ಲೈಕ್ ಜೆನ್ಯೂನ್ ಅನ್ನಂಗೆ. ಆಮೇಲೆ ರೂಪಾ ಮ್ಯಾಮ್ ಅಸಿಸ್ಟ್ ಮಾಡ್ತಾರೆ, ಅವ್ರದ್ದು ಇದೆ ಅಂತಿಲ್ಲ, ಇಷ್ಟೇ ನಾನು ಇಷ್ಟೇ ಅಸಿಸ್ಟ್ ಮಾಡೋದು, ಇಷ್ಟೇ ಸರ್ವಿಸ್. ನಿಮ್ಮ ಮೈಂಡ್ ತಕ್ಕನಾಗಿ ಅವರು ಮಾಡ್ತಾರೆ, ಇಬ್ರು ಅಷ್ಟೇ, ರೂಪಾ ಮತ್ತೊಂದು ಸರ್ ಇಬ್ರು ಅಷ್ಟೇ. ಓಕೆ, ಆ್ಯಂಡ್ ಲೈಕ್ ನಾ ಫೈನಲ್ ಒಂದೇ ಕ್ವಶನ್ ಕೇಳೋಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ಫ್ರಾಂಚೈಸಿ ಯಾರಿಗೆ ಸೂಟೇಬಲ್ ಅಂತ ಹೇಳ್ತೀರಾ? ನಿಮ್ಮ ಪ್ರಕಾರ ಯಾರಿಗೆ ಸೂಟ್ ಆಗುತ್ತೆ ಈ ರೀತಿ ಫ್ರಾಂಚೈಸಿ? ಯಾರು ಇವಾಗ ಒಂದು ಎಂಟರ್ಪ್ರಿನರ್ ಮಾಡ್ಬೇಕಂತಾರೆ, ನನಗೆ ಅನ್ಸಿದ್ದು ಇವಾಗ ನಮಗೆ ಒಂದು ಮಗು ಆದಮೇಲೆ ಮಗುನ ಎಲ್ಲೋ ಹಾಕ್ಬಿಟ್ಟು ಮಾಡ್ತೀವಿ, ಇನ್ನೊಂದು ಕೆಲಸ ಮಾಡ್ತೀವಿ ಅನ್ನೋದು ಪ್ರಾಬಬ್ಲಿ ಕಷ್ಟ ಆಗುತ್ತೆ. ಎಲ್ಲರ ಮೈಂಡು ಒಂದೇ ಇರಲ್ಲ. ಇವಾಗ ನನಗೆ ಫ್ಯಾಮಿಲಿಗೂ ಜಸ್ಟಿಫೈ ಮಾಡ್ಬೇಕನ್ಸುತ್ತೆ, ನನ್ನ ಮಗು ಜೊತೆಗೂ ಟೈಮ್ ಸ್ಪೆಂಡ್ ಮಾಡ್ಬೇಕನ್ಸುತ್ತೆ. ಎಷ್ಟೋ ಸಲ ನನ್ನ ಕೆಲಸ ಎಲ್ಲ ನನ್ನ ಮಗುನ ಇಟ್ಕೊಂಡೇ ಮಾಡ್ತಿರ್ತೀನಿ. ಸೊ ಎಲ್ಲದು ಒಟ್ಟು ಜೊತೆಲೆ ಆಗುತ್ತೆ. ಹೌದು, ಸೊ ನನ್ನ ಮಗುಗೆ ಟೈಮ್ ಸ್ಪೆಂಡ್ ಮಾಡಲ್ಲ ಅನ್ನೋದು ನನಗಿಲ್ಲ. ಓಕೆ, ಮಗುನು ನಿಮ್ಮ ಕಣ್ಣೆದುರಿಗೆ ಇರುತ್ತೆ, ನಿಮ್ಮ ಎದುರುಗಡೆನೆ ಎಜುಕೇಶನ್ ಅಂತ ತಗೊಳ್ತಾ ಇರುತ್ತೆ, ಜೊತೆಯಲ್ಲಿ ಬಿಸ್ನೆಸ್ಗೆ ಬಿಸ್ನೆಸ್ ಆಗುತ್ತೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನೀವು ರಿಯೋ ಪ್ರೀ ಸ್ಕೂಲ್ ಅನ್ನ ಸಜೆಸ್ಟ್ ಮಾಡ್ತೀರಾ ಬೇರೆ ಬೇರೆ ಊರಿಂದ ನೋಡ್ತಿರೋ? ಖಂಡಿತ ಹೇಳ್ಬೋದು, ಒಂದು ಮಾತು ಹೇಳ್ಬೋದು. ಖಂಡಿತ ಹೌದು, ಯಾರು ಲೈಕ್ ಸರ್ವಿಸ್ ಬೇಸ್ಡ್ ಅನ್ನಂಗೆ ಮೈಂಡ್ ಇರುತ್ತೆ ಮಕ್ಕಳಿಗೆ, ಎಸ್ಪೆಷಲಿ ನಮ್ಮ ತಂದೆ ತಾಯಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ. ಆ ಏನು ಏಜ್ ಇದೆ ಅಪ್ ಟಿಲ್ 6 ಇಯರ್ಸ್, ಅದು ಫೌಂಡೇಶನ್. ಅದಕ್ಕೆ ನಾವು ಲೈಕ್ ಕ್ವಾಲಿಟಿ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂದರೆ ಒಂದು ಲೈಕ್ ಆತ್ಮತೃಪ್ತಿ ಅನ್ನೋದಿರುತ್ತೆ. ಇನ್ನೊಂದು ಆಬ್ವಿಯಸ್ಲಿ ಬಿಸ್ನೆಸ್ ಮಾಡಬೇಕು, ತಿನ್ನಕ್ಕೆ ದುಡ್ಡು ಬೇಕು, ಅದಕ್ಕೊಂದು ಕೆಲಸನೂ ಆಗುತ್ತೆ. ಎರಡು ಆಗಬೇಕು ಅಂತ ಹೇಳ್ತೀರಾ, ಸಜೆಸ್ಟ್ ಮಾಡ್ತೀರಾ, ಒಂದು ಥಮ್ಸ್ ಕೊಡ್ಬೋದಾಗಾದ್ರೆ ಥಮ್ಸ್ ಕೊಟ್ಬಿಡಿ. ಸೂಪರ್ ಆಗಿ ಹೇಳಿದ್ರಿ, ಆ್ಯಂಡ್ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವಾಗ ಯಾವ ಏರಿಯಾದಲ್ಲಿ ಇದ್ದೀವಿ ನಾವು? ಈಗ ಅಂಜನಾಪುರದಲ್ಲಿ ಇದೀವಿ ಸರ್. ಓಕೆ, ಇಲ್ಲಿ ಯಾವ ರೀತಿ ಸೆಟಪ್ ಅನ್ನ ಮಾಡಿರುವಂತ? ಇದು ಚಿಕ್ ಸೆಟಪ್, ಇದು ಸ್ಮಾಲ್ ಅಂತ ಹೇಳ್ಬೋದಾ? ನೋಡ್ಕೊಬಿಡೋಣ ಹಾಗಾದ್ರೆ. ಬನ್ನಿ ಮೇಡಮ್. ಮೇಡಮ್, ಇಲ್ಲಿ ಫಸ್ಟ್ ಎಂಟ್ರಿ ಆಗ್ತಿದ್ದಾಗೆ ಏನು ಇದೆ? ಫಸ್ಟ್ ಎಂಟ್ರಿ ಆಗ್ತಿದ್ದಾಗೆ ಆಫೀಸ್ ಮಾಡಿಸಿದ್ದೀವಿ, ಸೊ ದಟ್ ಎನ್ಕ್ವೈರಿಗೆ ಬಂದಾಗ ಫಸ್ಟ್ ಎನ್ಕ್ವೈರಿ ಇಲ್ಲಿ ಅವರಿಗೆಲ್ಲ ಡೀಟೇಲ್ಸ್ ಸಿಗಲಿ ಪೇರೆಂಟ್ಸಿಗೆ ಅಂತ ಹೇಳಿ. ಓಕೆ ಓಕೆ ಓಕೆ, ಸೊ ಇದು ಒಂದು ಅಲ್ಲಿ ನೋಡಿದ್ವಲ್ಲ ಆಫೀಸ್, ಅದೇ ತರ ಎಕ್ಸಾಕ್ಟ್ ಎಲ್ಲ ಕಡೆನೂ ಫಸ್ಟ್ ನಾವು ಎಂಟ್ರಿ ಆದ ಕೂಡಲೇ ಆಫೀಸ್ ರೂಮ್ ಒಂದು ಆಫೀಸ್ ರೂಮ್ ಅನ್ನ ಸಜೆಸ್ಟ್ ಮಾಡಿರ್ತೀರಾ? ಓಕೆ, ಸೊ ಇಲ್ಲಿಂದ ನೀವು ಇಲ್ಲಿ ಒಳಗೆ ಬಂದ್ಮೇಲೆ ಇದು ನರ್ಸರಿ ಕ್ಲಾಸ್ ರೂಮ್ ಇವರಿಗೆ. ಇಲ್ಲೂ ನೀವು ನೋಡ್ಬೋದು ಸುಮಾರು ಕ್ರಾಫ್ಟ್ ವರ್ಕ್ ಇಂದಾನೆ ನಾವು ಡೆಕೋರೇಟ್ ಮಾಡಿಸಿರೋದು. ಓಕೆ, ಸೊ ಸಿಂಪಲ್ ಆಗಿ ಈಸಿಯಾಗಿ ಮಾಡಿದ್ದೀರಾ ಇದೆಲ್ಲವೂ ಕೂಡ. ಓಕೆ, ನೆಕ್ಸ್ಟ್. ಸೊ ಈ ಸ್ಪೇಸಲ್ಲಿ ಪ್ರೇಯರ್ಸು ಇಲ್ಲ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇದ್ರೆ ಇಲ್ಲಿ ಮಾಡ್ಕೋತೀರಾ? ಸೊ ಇಲ್ಲೇ ಮಾಡ್ಕೊಂಡ್ಬಿಡ್ತೀರಲ್ವಾ? ಓಕೆ, ಸೊ ಇದೊಂದು ಸ್ವಲ್ಪ ಓಕೆ ಓಪನ್ ಏರಿಯಾ ಥರ ಇದೆ. ಸೊ ಎಲ್ಲ ಕಡೆನೂ ಈ ರೀತಿ ಮ್ಯಾಟ್ಗಳೆಲ್ಲ ಟಿವಿ ರೂಮು ಅದು ಇದೆ. ಇಲ್ಲಿ ನಾವು ರೈಮ್ಸು ಸ್ಟೋರೀಸು ಆ ಥರ ತೋರಿಸ್ಬೇಕಂದ್ರೂ ಆಡಿಯೋ ವಿಡಿಯೋ ವಿಜುವಲ್ ರೂಮು ಇಲ್ಲೇ ನಾವು ಆ ಆಪ್ಷನ್ಸು ಕೂಡ ಇರುತ್ತೆ. ಚಿಕ್ಕದಾದ್ರೂ ಅಲ್ಲಿ ನಾವು ಏನು ಮಿಸ್ ಮಾಡಲ್ಲ, ಮಿಸ್ ಮಾಡೋದಿಲ್ಲ. ಆ್ಯಂಡ್ ಎಲ್ಲ ಕಡೆನೂ ಲೈಕ್ ಈ ರೀತಿ ಮ್ಯಾಟ್ಗಳೆಲ್ಲ ಹಾಕೇ ಇರ್ತೀರಾ ನೀವು? ಸೇಫ್ಟಿ ವೈಸ್ ಚೆನ್ನಾಗಿರುತ್ತೆ, ಸೇಫ್ಟಿ ವೈಸ್. ಮತ್ತೆ ತುಂಬಾ ಚಳಿ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಸ್ವಲ್ಪ, ಸೊ ಮ್ಯಾಟ್ಸ್ ವಿಲ್ ಹೆಲ್ಪ್. ಒಳ್ಳೇದಂತ ಹೇಳ್ತೀರಾ, ಓಕೆ ಮುಂದೆ ಹೋಗ್ಬಿಡೋಣ ಯಾವಾಗ. ಸೊ ಇದೇನು ಕ್ಲಾಸ್ ರೂಮ್ ಇದೆ ಆಕ್ಚುಲಿ? ಇದು ಎಲ್ ಕೆ ಜಿ ಕ್ಲಾಸ್ ರೂಮ್. ಎಲ್ ಕೆ ಜಿನ ಇದು? ಹೌದು. ಓಕೆ, ಇವರೆಲ್ಲ ಎಲ್ ಕೆ ಜಿ ಚಿಲ್ಡ್ರನ್? ಎಲ್ ಕೆ ಜಿ ಚಿಲ್ಡ್ರನ್. ಓಕೆ, ಸೊ ಎಲ್ ಕೆ ಜಿದು ಲೈಕ್ ಕರಿಕ್ಯುಲಮ್ ಎಲ್ಲ ಏನೇನಿರುತ್ತೆ ಮೇಡಮ್? ಎಲ್ ಕೆ ಜಿ ಕರಿಕ್ಯುಲಮ್ ಸರ್, ಆಸ್ ಐ ಟೋಲ್ಡ್ ಯು, ಇವ್ರದ್ದು ಸ್ಕಿಲ್ಸ್ ಮೇಲೆ ಅಗೇನ್ ನಾವು ವರ್ಕ್ ಮಾಡೋದು. ಆ್ಯಂಡ್ ನಿಮಗೆ ಇದರಲ್ಲಿ ರೀಡಿಂಗ್ ರೈಟಿಂಗ್ ಜೊತೆಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನೀವು ಈಗ ನೋಡ್ತಾ ಇರೋದು. ಹೌದು ಹೌದು ಹೌದು. ಸೊ ಇಲ್ಲಿ ನೀವು ನೋಡಿದ್ರೆ ಅವ್ರ ಕಲರಿಂಗ್ ಅಷ್ಟೇ ಅಲ್ಲ, ಇದು ಅವರೇ ಡ್ರಾಯಿಂಗ್ ಮಾಡಿರೋದು, ಅವರೇ ಡ್ರಾ ಮಾಡಿ ಇದನ್ನೆಲ್ಲ ಅವರೇ ಸ್ಟಿಕ್ ಮಾಡಿರೋದು. ಸೊ ಅದೇ ಅವರೇ ಮಾಡಿರೋದು, ಇದು ಕ್ರಾಫ್ಟ್ಸ್ ಅಲ್ವಾ ಇದು? ಹೌದು. ಓಕೆ ಓಕೆ ಓಕೆ.
ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡ್ತಾರೆ. ಹೌದು, ಅಂಡ್ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ ಸರ್. ಯಾರು ಟೀಚರ್ಸ್ ಎಲ್ಲ ಸ್ಟಿಕ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಲ್ಲ, ಅವರೇ ಮಾಡುವಂತ, ಅವರೇ ತಿಳ್ಕೊಂಡು ಕಲ್ತ್ಕೊಂಡು ಮಾಡುವ. ಟೀಚರ್ಸ್ ಹೇಳ್ತಾರೆ, ಗೈಡ್ ಮಾಡ್ತಾರೆ, ಅದ್ರ ಮೇಲೆ ಅವ್ರು ಮಾಡ್ತಾ. ಬನ್ನಿ ಮೇಡಮ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಇದು ಬಂದು ಪ್ಲೇ ಗ್ರೂಪ್ ಸರ್. ಪ್ಲೇ ಗ್ರೂಪ್ ಅಂತ, ಪ್ಲೇ ಗ್ರೂಪ್ ಈಗ ಆಲ್ಮೋಸ್ಟ್ ನಾನು ಆಗ್ಲೇ ಹೇಳಿದಾಗ ಮ್ಯಾಟ್ಸ್ ಯೂಸ್ ಮಾಡೋದು ಸರಿ. ಅಂಡ್ ಅಗೇನ್ ಇಲ್ಲೂ ನೋಡ್ತೀರಾ, ಅವ್ರು ಆಟ ಆಡ್ಕೋತಾನೆ ಕಲಿಯೋದು, ಇದೆಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆಲ್ಲ. ಇಲ್ಲಿ ಪ್ಲೇ ಏರಿಯಾ ಎಲ್ಲಿದೆ ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ. ಸೊ ಪ್ರಾಪರ್ ವಾಶ್ರೂಮ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತಲ್ಲ? ಹೌದು ಸರ್, ವಾಶ್ರೂಮ್ಸ್ ಎಲ್ಲ ಇದೆ, ಅದಕ್ಕೆ ಅಂತಾನೆ ಪ್ರಾಪರ್ ಆಗಿ ನಿಮ್ಗೆ ಬಾತ್ರೂಮ್ಸ್ ಹೈಜೀನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಹೌದು, ಅದನ್ನ ನಾವು ಅವರಿಗೆ ಒಂದು ಇದನ್ನ ಕೊಟ್ಬಿಟ್ಟಿರ್ತೀವಿ, ಅದನ್ನ ಫಾಲೋ ಮಾಡ್ಲೇಬೇಕು ಅವರು. ಕರೆಕ್ಟ್. ಸೊ ಇದು ಪ್ಲೇ ಏರಿಯಾ. ಹೌದು, ನೀವು ಅವಾಗಲೇ ಹೇಳಿದ್ರಿ ಯಾರಿಗೆ ಔಟ್ಡೋರ್ ಎಕ್ಸೆಸಿಬಿಲಿಟಿ ಇಲ್ಲ ಅವ್ರಿಗೆ ಇಂಡೋರ್ ಅಲ್ಲೇ ಮಾಡ್ಕೊಟ್ಬಿಡ್ತೀರಾ ಅಂತೇಳ್ಬಿಟ್ಟು. ಸೊ ಈ ರೀತಿ ಮಾಡ್ಕೊಡ್ತೀರಾ ಸೆಟಪ್ ಅನ್ನ? ಸೊ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಒಂದ್ಸಲ ಸೆಟಪ್ ಮಾಡಿರುವಂತದ್ದು ಮಾಡಿದ್ವಿ. ಈಗ ಇದು ಸಪೋಸ್ ಈ ತರ ಏರಿಯಾನು ಇಲ್ಲ ಅಂದ್ರೆ, ಈಗ ನಾವಲ್ಲಿ ಆಡಿಯೋ ರೂಮ್ ನೋಡಿದ್ವಲ್ಲ, ಹೌದು, ಅಲ್ಲೇನೆ ನಾವು ಇದೇ ಸೆಟಪ್ ನ ಅಲ್ಲೂ ಮಾಡ್ತೀವಿ. ಸೊ ಆ ತರನು ಮಾಡ್ಕೊಡ್ತೀರಾ ಬೇಕಾದ್ರೆ? ಓಕೆ ಮೇಡಮ್, ಫ್ರಾಂಚೈಸಿಸ್ ನೋಡ್ಕೊಂಡ್ ಬಂದ್ವಿ, ಎರಡು ಟೈಪ್ ಅನ್ನು ತೋರಿಸಿದ್ರಿ. ಇವಾಗ ಎಲ್ಲಿದೀವಿ ನಾವು ಸರ್? ಈಗ ನಾವು ಆಫೀಸ್ ಅಲ್ಲಿ ಇದೀವಿ. ಇದು ಚುಂಚ್ಕಟ್ಟ ಮೇನ್ ರೋಡ್ ಇದೆ ಅಲ್ವಾ, ಅಲ್ಲೇ ಬರುತ್ತೆ. ಇದೇ ಮೇನ್ ಚುಂಚ್ಕಟ್ಟ ಮೇನ್ ರೋಡ್, ಇಲ್ಲೇ ನಮ್ಮ ಆಫೀಸ್ ಇರೋದು. ಸೊ ಕೆಳಗಡೆ ಒಂದ್ ಏನ್ ಶಾಪ್ ಇದೆ ಇಲ್ಲಿ, ಅಂಬಿಕಾ ಮೆಡಿಕಲ್ಸ್ ಅಂತ, ಮೇಲ್ಗಡೆ ಬರುವ ಅದ್ರ ಫಸ್ಟ್ ಫ್ಲೋರ್ ನಮ್ಮ ಆಫೀಸ್. ಓಕೆ ಬನ್ನಿ ಮೇಡಮ್. ಬನ್ನಿ ಸರ್. ಸೊ ಇವಾಗ ಫ್ರಾಂಚೈಸಿ ಬಗ್ಗೆ ಮಾತಾಡ್ಬೋದಲ್ವಾ? ನಾವು ಫ್ರಾಂಚೈಸ್ಗಿಂತ ಮುಂಚೆ ಆಗ್ಲೇ ಹೇಳಿದ್ದೆ ಅಲ್ವಾ, ನಮ್ಮ ಮಕ್ಕಳು ಯಾವ ತರ ರೆಡಿ ಆಗಿದ್ದಾರೆ, ಕೆಪಾಸಿಟಿ ಏನು ಅಂತ ನೋಡ್ಬಿಡೋಣವಾ? ಓಕೆ 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 ಮೇಡಮ್, ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀರಾ ಇವಾಗ? ಓಕೆ, ಹೇಳ್ತಾನೆ ಇವನು. ಓಕೆ ಹೇಳಪ್ಪ, ಸ್ಟಾರ್ಟ್ ಮಾಡು. ಬರ್ಡ್ಲೆಸ್ ಎಕ್ಸಿನೆಸ್ಟ್ ಎಕ್ ಆಚ್ ಇಂಟು ವಾಚಿಕ್ ಚಿಕ್ವಿಲ್ ಗೋಂಟು ಅಬೌಟ್. ವೆರಿ ಗುಡ್, ಗಿವ್ ಮಿ ಹೈ ಫೈವ್. ಹೈ ಫೈವ್ ಕೊಡು. ಸೂಪರ್. ಸೊ ಇಲ್ಲೊಬ್ರು ಮೇಡಮ್ ರೆಡಿ ಇದ್ದಾರೆ, ಚಿಕ್ಕ ಮೇಡಮ್, ಅವ್ರ ಬಗ್ಗೆ ಹೇಳಿ ಮೇಡಮ್ ಏನ್ ಹೇಳ್ತಾ ಇದ್ದಾರೆ. ಯು ಕೆ ಜಿ ಏನ್ ಹೇಳ್ತಾ ಇದಾರೆ ಇವರು ವಿದ್ಯಾರ್ಥಿಗಳು? ಓಕೆ, ನೀವು ಸ್ಟಾರ್ಟ್ ಮಾಡಮ್ಮ. ವಿ ಶುಡ್ ಸಾದರ್ ಸಿಟ್ ಇನ್ ದ ಸಾಲ್ ಅಂಡ್ ವಾಟ್ ಆರ್ ಇಟ್ ಎವ್ರಿ ಡೇ. ಸ್ಮಾಲ್ ಸ್ಪ್ರೌಟ್ ಕಮ್ಸ್ ಔಟ್ ಫಸ್ಟ್ ದನ್ ಗ್ಲೋಸ್ ಇನ್ ಟು ಎ ಪ್ಲಿಕ್ ಪ್ಲಾಂಟ್. ವೆರಿ ಗುಡ್, ಗುಡ್ ಜಾಬ್. ಮೇಡಮ್ ಇವ್ರೇನ್ ಮಾಡ್ತಾ ಇದಾರೆ ಇವಾಗ? ಇವ್ರ ಹೆಸರೇನು? ರಿತಿಕ್ ವೀರ್ ಅಂತ. ನೀನ್ ಓದಪ್ಪ, ಸ್ಟಾರ್ಟ್ ಮಾಡು. ಇಂಡಿಯಾ, ಇಂಡಿಯಾ MAE mainly has three SL, sell a selection. Issue to add address. Super. Claps kodi ella, everybody clap. Hello all, my name is K. Ashvika Nayak. I am studying UKG in Rio Preschool. Today I will talk about my project Place Value. Place value is a value of a digit in a number. Value of every digit in a number is different based on its position. Place value is defined as ones, tens, hundreds and so on. In number, in a number 321, value of 3 is 300, value of 2 is 20, value of 1 is 1. Thank you. Good morning everyone, my name is Sadhana, studying in UKG in Rio Preschool. Today I am going to explain you about 5 magical sense organs. Eyes help us to see, nose help us to smell, ear help us to hear, tongue help us to taste. Thank you, have a good day. Good morning everyone, my name is Nishita. I am studying UKG in Rio Preschool. Today my project is domestic animals.
farming. We keep some animals in our house. They call domestic animals. Domestic animals are our friends. Domestic animals are cow, cat, hen, sheep, horse, etc. Domestic animals are very useful for us. Cow gives milk. Hen gives eggs. Horse uses transport. Ox helps for the farmer. Farmer is a very important person in our country. Farmer bringing grass for cows. Dog will take care of our house. And this is my farming land. He is a farmer. Farmer is a very important important person in our country. We should respect farmer. Thank you. Good morning, ma'am. My name is Anika. I study in UKG. My school name is Rio Peak School. My project name is Shape Spark in Maths. This is circle. It has no corner and no side. This is circle. It has no corner and no side. Example, this is merry-go-round. Square. It has four corners and four sides. Example, this is rope climbing. This is triangle. It has three corners and three sides. Example, this is swing. This is rectangle. It has four corners and four sides. Two is long, two is short. Example, this is sliding. This is oval. It has no corner and no sides. It looks like a circle. Example, this is sandpit. This is starship. It has five corners and five. This is starship. It has five corners and ten sides. Example, this is park bench. This is cube shape. It has eight corners, 12 sides. Example, this is chair and table. This is cylinder shape. It has three faces. Example, this is dustbin. This is half circle. Example, this is monkey bar. This is my school bus. Thank you. Good morning, everyone. My name is Kirtan and I'm studying in UKG. Today I'm going to do addition. This is additions. Add two numbers together. Please select one number. What I can do? What? Good job.
ಶೀಘ್ರೆ ನೋಡಿದ್ರಿ ರೂಪಾ ಮೇಡಮ್ ಅವರು ನಮಗೆ ಕಂಪ್ಲೀಟ್ ಆಗಿ ಫ್ರಾಂಚೈಸಿನ ತೋರಿಸ್ಕೊಂಬಂದ್ರು. ಇವಾಗ ಫ್ರಾಂಚೈಸಿ ಮಾಡಲು ಯಾವ ರೀತಿ ವರ್ಕ್ ಆಗುತ್ತೆ, ಏನು ಕತೆ, ಎಷ್ಟು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಪಿಯೋ ಪ್ರೀ ಸ್ಕೂಲ್ನ ಕೋಫೌಂಡರ್ ಆಗಿರುವಂತಹ ಮಿಥುನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಲೈಕ್ ನಾನು ಫಸ್ಟ್ ಟೈಮ್ ಕನ್ನಡ ಕೋರ ಚಾನಲಲ್ಲಿ ಒಂದು ಪ್ಲೇ ಸ್ಕೂಲ್ನ ಇದು ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಲೈಕ್ ಹೇಗೆ ವರ್ಕ್ ಆಗುತ್ತೆ, ಫ್ರಾಂಚೈಸಿ ಹೇಗೆ ವರ್ಕ್ ಆಗುತ್ತೆ, ಏನು ಲಾಭ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ನಾನು ತಿಳಿಸ್ಕೊಡ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಎರಡು ಕ್ವಶನನ್ನು ಕೇಳ್ತೀನಿ. ಒಂದನೇದಾಗಿ, ಏನು ಪೇರೆಂಟ್ಸ್ ಇದ್ದಾರೆ, ಹೊರಗಡೆ ಜನ ಇದ್ದಾರೆ, ಯಾಕೆ ರಿಯೋ ಪ್ಲೇ ಸ್ಕೂಲನ್ನು ಪ್ರೀ ಸ್ಕೂಲನ್ನು ಚೂಸ್ ಮಾಡಬೇಕು ಒಂದು, ಎರಡನೇದಾಗಿ ಯಾರು ಬಿಸ್ನೆಸ್ ಮೈಂಡೆಡ್ ಇದ್ದಾರೆ, ನಾವು ಬಿಸ್ನೆಸ್ ಮಾಡೋಣ ಅಂತ ಒಂದಿದ್ದಾರೆ, ಅಥವಾ ಫ್ರೀ ಟೈಮಲ್ಲಿ ಬಿಸ್ನೆಸ್ಸಿಗೆ ನಾವು ನೋಡ್ಕೊಂಬಂದಿದ್ದೀವಿ, ಫ್ರಾಂಚೈಸಿ ಎಲ್ಲ ಇದ್ದಾರೆ, ಅವರು ಯಾಕೆ ನಿಮ್ಮ ಬಿಸ್ನೆಸ್ಸನ್ನು ಚೂಸ್ ಮಾಡಬೇಕು? ಫಸ್ಟು ಪೇರೆಂಟ್ಸಿಂದ ಸ್ಟಾರ್ಟ್ ಮಾಡಿ ಸರ್. ಫಸ್ಟು ನಾವು ಕ್ವಾಲಿಟಿ ಆಫ್ ಎಜುಕೇಷನ್ನು ಒಂದು ಕೊಡ್ತೀವಿ ನಾವು ಆ್ಯಸ್ ಅ ರಿಯೋ ಪ್ರೀ ಸ್ಕೂಲಲ್ಲಿ, ದಟ್ ಈಸ್ 100% ಗ್ಯಾರಂಟೀಡ್. ಓಕೆ. ಅದಾದ ಏನಂತೆ, ಎಲ್ಲ ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ವರ್ಕ್ ಮಾಡೋದು, ಆಮೇಲೆ ಇದರಲ್ಲಿ ಯಾವುದೋ ಪ್ರೆಷರೈಸ್ ಇರೋಲ್ಲ ಮಕ್ಳ ಮೇಲೆ, ಕಂಪ್ಲೀಟ್ಲಿ ಪ್ಲೇ ವೇ ಮೆಥಡ್ ಆಫ್ ಲರ್ನಿಂಗು, ಆಟಾಡ್ಕೊಂಡೆ ಆಟಾಡ್ಕೊಂಡೆ ಕಲಿಯೋ, ಹಾಂ ಕಲಿಯೋ ಥರ ಇದೇ, ಬರೀ ಹೋಮ್ವರ್ಕ್ ಮಾಡು, ಪ್ಲೇ ವೇ ಮೆಥಡ್ ಆಫ್ ಲರ್ನಿಂಗ್ ಎಲ್ಲ ಇರುತ್ತೆ ಕಂಪ್ಲೀಟ್ ಕರಿಕ್ಯುಲಮ್. ಸೊ ಇದು ನಮ್ಮ ಸೌತ್ ಇಂಡಿಯನ್ ಕರಿಕ್ಯುಲಮ್ ಬೇಸ್ಡ್ ಇರೋದ್ರಿಂದ ಮಕ್ಕಳು ನಮ್ದು ಹಳೆಯದು ಹಬ್ಬ ಬೇಗ ತಿಳ್ಕೊಂಡು ಅದೇ ಪ್ರಕಾರ ಹೋಗ್ತಾರೆ. ಸೊ ಇದಕ್ಕೋಸ್ಕರ ನಮ್ಮವರು ಚೂಸ್ ಮಾಡಬೇಕು, ಕನ್ನಡಿಗರು ರಿಯೋ ಪ್ರೀ ಸ್ಕೂಲ್ ಅನ್ನೇ ಚೂಸ್ ಮಾಡಬೇಕು. ನಾನು ಕೂಡ ರೆಕಮೆಂಡ್ ಮಾಡ್ತೀನಿ, ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ರಿಯೋ ಪ್ರೀ ಸ್ಕೂಲ್ ಇದ್ರೆ ಒಂದ್ಸತಿ ಭೇಟಿ ಮಾಡಿ, ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಅನ್ನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಾಲಿಟಿ ಕೊಡ್ತಾರೆ, ಯಾವ ರೀತಿ ಮಕ್ಕಳು ಟ್ರೈನ್ ಅಪ್ ಆಗಿದ್ದಾರೆ. ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ರೆ ರೂಪಾ ಮೇಡಮ್ ಅಂತೂ ನಮ್ಮ ಮಕ್ಕಳ ಹತ್ರ ಏನೇನೆಲ್ಲ ಹೇಳಿಸ್ಬಿಟ್ರು, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಅಷ್ಟು ಹೇಳಲ್ಲ, ಅಷ್ಟೊಂದು ಚೆನ್ನಾಗಿ ಕಲ್ತಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಸರ್, ನಾನೇ ನೋಡಿದ್ದೀನಿ, ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ಸೊ ಇವಾಗ ಬಿಸ್ನೆಸ್ಗೆ ಬಂದ್ಬಿಡೋಣ. ಎಂಡ್ ಆಫ್ ದ ಡೇ ನಾವು ಎಲ್ಲರೂ ನೋಡುವಂಥದ್ದು ಬಿಸ್ನೆಸ್, ಬಿಸ್ನೆಸ್ ಹೇಗೆ ರನ್ ಮಾಡೋದು, ನಾವು ಒಂದು ನಾಲ್ಕು ಸಂಪಾದನೆ ಮಾಡೋಣ ಈ ರೀತಿ ಇದನ್ನು ತೊಗೊಂಡು ನೋಡಿ. ಇವಾಗ ಕಾಂಪಿಟೇಷನ್ ತುಂಬ ಇದೆ, ಲೈಕ್ ಬೇರೆ ಬೇರೆ ಪ್ರೀ ಸ್ಕೂಲ್ಗಳು ನಾರ್ತಿಂದ ಎಲ್ಲ ಬರ್ತಾ ಇದ್ದಾರೆ. ನಾನು ಕೇಳೋದು, ರಿಯೋ ಪ್ರೀ ಸ್ಕೂಲ್ ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಬಿಸ್ನೆಸ್ ಮೈಂಡೆಡ್ ಪೀಪಲ್ಗಳಿಗೆ, ಹೇಳ್ತಾ ಹೇಳ್ಬೋದಾ ನೀವು? ಸರ್, ಆ್ಯಕ್ಚುಲಿ ನಾವು ಮಾಡಿರೋದು ಲೈಕ್ ನೋ ರಾಯಲ್ಟಿ ಫೀಸ್, ಯಾವುದೇ ರೀತಿ ರಿನಿವಲ್ ಫೀಸ್ ಇಲ್ಲ, ಕೊಡಬೇಕಾಗಿಲ್ಲ. ಓಕೆ ಓಕೆ. ಸೊ ನಮ್ದು ಏನಿದೆ ಆಸ್ ಪರ್ ಪ್ಯಾಕೇಜ್ ಅಲ್ಲಿ ಏನಿರುತ್ತೆ, ಕಂಪ್ಲೀಟ್ ಗೈಡೆನ್ಸ್ ಸಪೋರ್ಟ್ ಎರಡು ಪ್ಯಾಕೇಜ್ ಸೇಮ್ ಬರುತ್ತೆ. ಸರಿ. ಒಂದು 2.5 ಲಕ್ಷ ಪ್ಯಾಕೇಜ್, ಒಂದು 99,000 ಪ್ಯಾಕೇಜ್ ಇದೆ. 99,000 ಒಂದು ಅದು ಬೇಸಿಕ್ ಪ್ಯಾಕೇಜ್. ಸರಿ. ಇನ್ನೊಂದು 2.5 ಲಕ್ಷ ಕಂಪ್ಲೀಟ್ ಪ್ರೀ ಸ್ಕೂಲ್ ಸೆಟಪ್, ಅದರಲ್ಲಿ ಕಂಪ್ಲೀಟ್ ಗೈಡೆನ್ಸ್ ಸಪೋರ್ಟ್ ಎರಡರಲ್ಲೂ ಸೇಮ್ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಏನಂತಂದ್ರೆ ಮೆಟೀರಿಯಲ್ಸ್ ಮಾತ್ರ ಇದ್ರಲ್ಲಿ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಕಡಿಮೆ ಇರುತ್ತೆ. ಓಕೆ ಅಷ್ಟೇ. ಈಗ ನಾವು ನೋಡ್ಕೊಂಡ್ ಬಂದ್ವಿ ಎರಡು ಮೆಥಡ್ ಅನ್ನ ಕೂಡ ನೋಡಿದ್ವಿ. ಸೊ ಎರಡು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಕರೆಕ್ಟ್. ಒಂದು ಇಂಡೋರ್ ಇದೆ, ಒಂದು ಔಟ್ಡೋರ್ ಕೂಡ ಎಲ್ಲ ಆಡ್ ಆಗಿದೆ, ಡಿಪೆಂಡ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಆ ತರ ಎಲ್ಲ ಮಾಡಿಸ್ಕೊಡ್ತೀರಾ ಅಂತ ಹೇಳ್ಬೋದು. ಸೊ ಇವೆಲ್ಲ ಕಾರಣಕ್ಕೆ ನಿಮ್ಮನ್ನ ಚೂಸ್ ಮಾಡ್ಬೋದು ಅಂತ ಹೇಳ್ತೀರಾ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ, ಸಪೋರ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಹೇಳಿದ್ರು, ನಿಮ್ ಫ್ರಾಂಚೈಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್, ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ಅಂಡ್ ವಾಟ್ ಅಬೌಟ್ ರೆವೆನ್ಯೂ? ಒಬ್ಬರು ಈ ಬಿಸ್ನೆಸ್ ಅನ್ನ ನಂಬಿಕೊಂಡು, ಒಂದು ಪ್ರೀ ಸ್ಕೂಲ್ ಅನ್ನ ನಂಬಿಕೊಂಡು ಈ ಬಿಸ್ನೆಸ್ ಗೆ ಇಳಿಬಹುದಾ, ಫುಲ್ ಟೈಮ್ ಮಾಡಬಹುದಾ? ಮಾಡಬಹುದು ಸರ್. ಯಾರಿಗೆ ನೀವು ರೆಕಮೆಂಡ್ ಮಾಡ್ತೀರಾ ಎಸ್ಪೆಷಲಿ ಈ ತರ ನಿಮ್ಮ ಪ್ರೀ ಸ್ಕೂಲ್ ಸರ್? ಯಾರ ಬಿಸ್ನೆಸ್ ಈಗ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಈಗ ಇಮಿಡಿಯೇಟ್ ಲೈಕ್ ಮದುವೆ ಆಗಿ ಅವರು ಮನೇಲಿ ಕೂರಕ್ಕಾಗಿಲ್ಲ, ಈ ಬಿಸ್ನೆಸ್ ಮಾಡೋರಿಗೆ ಅಂತವ್ರಿಗೂ ಯೂಸ್ ಆಗುತ್ತೆ. ಹಳ್ಳಿಯವ್ರಿಗೂ, ರೂರಲ್ ಪಾರ್ಟ್ ಇರೋರ್ಗು ಅವ್ರಿಗೊಂದು ಸಪ್ರೇಟ್ ಪ್ಯಾಕೇಜ್ ಇದೆ, ಅವ್ರು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಹಳ್ಳಿಯವ್ರಿಗೋಸ್ಕರ ಸಪರೇಟ್ ಪ್ಯಾಕೇಜ್ ಮಾಡಿದೀವಿ. ಓಕೆ. ಅಂಡ್ ಅತಿ ಕಡಿಮೆ ಬೆಲೆಯಲ್ಲೇ ಮಾಡಿದ್ದೀರಾ? ಓಕೆ. ಅಂಡ್ ಈ ಟೈಮಲ್ಲಿ ಆಕ್ಚುಲಿ ನೋಡಿ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಂದು ಪ್ರೀ ಸ್ಕೂಲ್ ಬೇಕಾಗೇ ಆಗುತ್ತೆ. ಹೌದು. ಪ್ರತಿಯೊಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಮಕ್ಕಳು ನೋಡೋದು ಕಷ್ಟ. ಹೌದು, ಡೆಫಿನೆಟ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಅಂಡ್ ನನ್ನ ಕೇಳಿದ್ರೆ ಲೈಕ್, ಈಸ್ ದೇರ್ ಅ ಗುಡ್ ಇನ್ಕಮ್? ಡೆಫಿನೆಟ್ಲಿ ಸರ್, ಗುಡ್ ಇನ್ಕಮ್, ಬಿಕಾಸ್ ಇದ್ರಲ್ಲಿ ರಾಯಲ್ಟಿ ಇಲ್ಲ, ಏನಿಲ್ಲ, ಆಮೇಲೆ ಪರ್ ಚೈಲ್ಡ್ ರೇಷಿಯೋ ನಮ್ಗೇನು ಅವ್ರು ದುಡ್ಡು ಕೊಡಂಗಿರೋದಿಲ್ಲ. ಓಕೆ. ವಾಟ್ ಎವರ್ ಅಡ್ಮಿಷನ್ ಕಮ್ಸ್ ಅದು ಅವ್ರಿಗೆ ಇರುತ್ತೆ, ಅವ್ರಿಗೆ. ಒಂದಿದೆ ಕಿಟ್ ಮಾತ್ರ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ, ಬಟ್ ಥ್ರೂ ಔಟ್ ದ ಟರ್ಮ್ ನಮ್ಮ ಹತ್ರ ಫ್ರಾಂಚೈಸ್ ಜೊತೆಗೆ ಜೊತೆಗೆ ನಮ್ಮ ಸಪೋರ್ಟ್ ಗೈಡೆನ್ಸ್ ಕಂಪ್ಲೀಟ್ ಆಗಿರುತ್ತೆ. ನಿಮ್ಮಿಂದ ಏನೇನು ಸಪೋರ್ಟ್ ಸಿಗುತ್ತೆ ನಮಗೆ ಅಪಾರ್ಟ್ ಫ್ರಮ್ ಕಿಟ್? ಕರಿಕ್ಯುಲಮ್ ಸಪೋರ್ಟ್ ಬರುತ್ತೆ, ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಕೊಡ್ತೀವಿ. ಎನ್ ನಂಬರ್ ಆಫ್ ಯಾವಾಗ ಬೇಕಾದ್ರೂ ಟ್ರೈನಿಂಗ್ ಶೆಡ್ಯೂಲ್ ಮಾಡ್ಕೊಳ್ಬೋದು ಥ್ರೂ ಔಟ್ ದ ಟರ್ಮ್, ಇಷ್ಟೇ ದಿವಸ ಅಂತ ಏನಿಲ್ಲ. ಸೊ ಎಲ್ಲ ತರ ಮಾರ್ಕೆಟಿಂಗ್ ಇರ್ಬೋದು, ಮಾರ್ಕೆಟಿಂಗ್ ನಾವು ಅವ್ರ ಕೈಲೇ ನಾವು ಮಾರ್ಕೆಟಿಂಗ್ ಮಾಡಿಸ್ತೀವಿ. ಬೇರೆ ಸ್ಕೂಲಲ್ಲಿ ಹೇಗೆಂದ್ರೆ ನಮಗೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಹೇಳಿ ಫ್ರಾಂಚೈಸರ್ ಮಾಡ್ತಾರೆ, ಬಟ್ ನಮ್ಮಲ್ಲಿ ಏನಂದ್ರೆ ಅವ್ರ ಕೈಲೇ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಮಾಡ್ತೀವಿ, ಮಾಡಿಸ್ಕೊಡ್ತೀವಿ. ತುಂಬ ಇಂಪಾರ್ಟೆಂಟ್ ಮಾರ್ಕೆಟಿಂಗ್, ಯಾಕಂತಂದ್ರೆ ನಾವು ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಮಕ್ಕಳು ಬರಬೇಕು. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಎಲ್ಲ ನಿಮ್ಮ ಹತ್ರ ಇದೆಯಾ? ಇದೆ ಇದೆ. ಲೋಕಲ್ ಏರಿಯಾದಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡೋದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಪೇರೆಂಟ್ಸ್ ಅನ್ನ ಹೇಗೆ
ಲೈಕ್ ನಾವು ನಮ್ಮ ಪ್ರೆಸೆನ್ಸ್ ಹೇಗೆ ಅವ್ರಿಗೆ ನಾವು ತೋರಿಸ್ಕೊಡುವಂಥದ್ದು ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನಿಮ್ಮ ಹತ್ರ ಫುಲ್ ಕಂಪ್ಲೀಟ್ ಆಗಿ ಒಂದು ಲೈಕ್ ಪ್ಯಾಕೇಜಸ್ ತರ ರೆಡಿ ಮಾಡಿ ಇಟ್ಬಿಡಿ. ನಮ್ದು ರಿಯೋ ಯಾರು ತಗೊಂತಾರೋ ಅವ್ರು ಕಂಪ್ಲೀಟ್ ಆಗಿ ಎ ಟು ಝೆಡ್ ಗೈಡೆನ್ಸ್ ಸಪೋರ್ಟ್ ನಮ್ಮಲ್ಲಿ ಇರುತ್ತೆ. ನಿಮ್ಮಲ್ಲಿ ಎನಿ ಟೈಮ್ ನಾವು ರೆಗ್ಯುಲರ್ ಸಿಕ್ಕೇ ಸಿಗ್ತೀವಿ, ಕಾಲ್ ಮಾಡ್ಬೋದು. ನಮ್ಮ ಆಫೀಸ್ ಸ್ಟಾಫ್ಸ್ ಇರ್ತಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇಮಿಡಿಯೇಟ್ ರೆಸೊಲ್ಯೂಷನ್ ನಾವು ಕೊಡ್ತೀವಿ. ಓಕೆ, ಸೊ ಯಾರಾದ್ರೂ ಈಗ ನಮ್ಮ ವಿಡಿಯೋ ನೋಡ್ತಿರೋರು ಎಸ್ ನಾವು ಇಂಟ್ರೆಸ್ಟೆಡ್ ಇದ್ದೀವಿ ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಸ್ಟೆಪ್ಸ್, ಪ್ರೊಸೆಸ್ ಹೇಳ್ಕೊಡಿ ನಮ್ಮ ವೀಕ್ಷಕರಿಗೆ. ಫಸ್ಟ್ ಲೈಕ್ ರಿಯೋ ತಗೋಬೇಕು ಅಂತ ಅನ್ನೋರಿಗೆ ಅವರು ಫಸ್ಟ್ ಬುಕಿಂಗ್ ಅಮೌಂಟ್ ಮಾಡಬೇಕಾಗತ್ತೆ. ಸರಿ, ಜಸ್ಟ್ ನಾಮಿನಲ್ ಫೀಸ್. ಅದಾದ್ಮೇಲೆ ನಾವು ಲೈಕ್ ಲೊಕೇಶನ್ ವಿಸಿಟ್ಟು ಅದೆಲ್ಲ ಮಾಡ್ತೀವಿ. ನಾವು ಒಂದು ಎರಡು ಮೂರು ಕಡೆ ಅವರು ಸೆಟ್ ಮಾಡಿ ಜಾಗಗಳು ನೋಡಿದ್ರೆ ಅದಕ್ಕೆಲ್ಲ ವಿಸಿಟ್ ಮಾಡಿ ಸರ್ವೆ ಮಾಡಿ ಇಲ್ಲ ಇದು ಸೂಟಬಲ್ ಇದೆ ಇದು ಮಾಡ್ಬೋದು ಅಂತ ಆಮೇಲೆ ನಾವು ಅವ್ರಿಗೆ ಮುಂದೆ ಪ್ರೊಸೀಡ್ ಮಾಡಕ್ಕೆ ಹೇಳ್ತೀವಿ. ಇನ್ಪುಟ್ಸ್ ಕೊಡ್ತೀರಾ? ಎಲ್ಲ ಕಂಪ್ಲೀಟ್ ಇರುತ್ತೆ. ಲೇಔಟ್ ಡಿಸೈನ್ಸ್ ಕೊಡ್ತೀವಿ, ಮಾರ್ಕೆಟಿಂಗ್ ಕೊಡ್ತೀವಿ, ಮತ್ತೆ ಟೀಚರ್ಸ್ ಟ್ರೈನಿಂಗ್ ಇರುತ್ತೆ, ಕೋಆರ್ಡಿನೇಟರ್ ಟ್ರೈನಿಂಗ್ಸ್ ಬರುತ್ತೆ ಕಂಪ್ಲೀಟು. ಮತ್ತೆ ನಮ್ಮಲ್ಲೂ ಫ್ರೀಕ್ವೆಂಟ್ ಆಡಿಟ್ಸ್ ಅಂತ ಮಾಡ್ತೀವಿ, ಸರ್ಪ್ರೈಸ್ ವಿಸಿಟ್ ಕೊಡ್ತೀವಿ ಎವ್ರಿ ಟೂ ಮಂತ್ಸ್ ಒನ್ ಮಂತ್ ಹಂಗೆ. ಸೊ ಕ್ವಾಲಿಟಿ ಕಂಟ್ರೋಲ್ ಕಂಟ್ರೋಲ್ ಕ್ಯೂಸಿ ಇರುತ್ತೆ, ಕ್ವಾಲಿಟಿ ನಾವು ಯಾವತ್ತೂ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬೋದು. ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಸೇಫ್ಟಿ ಯಾವ ಮೆಜರ್ಸ್ ಎಲ್ಲ ತಗೊಂತೀರಾ? ಫಸ್ಟ್ ಪ್ರಯಾರಿಟಿ CCTV, ದಟ್ ಇಸ್ ಅ ಮಸ್ಟ್, ಬೇಕೇ ಬೇಕು. ಆಮೇಲೆ ಸಾಕೆಟ್ಸ್ ಬಗ್ಗೆ ನಾವು ಟೇಕ್ ಕೇರ್ ಮಾಡ್ತೀವಿ. ಮತ್ತೆ ಶಾರ್ಪ್ ಎಜ್ಜಸ್ ಇರಬಾರ್ದು, ಪ್ರತಿಯೊಂದು ಟಾಯ್ಸ್ ಮತ್ತೆ ಕಂಪ್ಲೀಟ್ಲಿ ಫ್ರೆಂಡ್ಲಿ ಟಾಯ್ಸ್, ಸೊ ಯಾವುದೇ ರೀತಿ ಶಾರ್ಪ್ ಎಜ್ಜಸ್ ಬರಲ್ಲ, ಮಕ್ಳು ಎಲ್ಲೂ ಹರ್ಟ್ ಆಗದಿರೋ ಥರ ನೋಡ್ಕೊಂತೀವಿ. ಸೊ ಇದೆಲ್ಲ ಮೆಜರ್ಸ್ ಟಾಪ್ ಪ್ರಯಾರಿಟಿ ನಾವು ವರ್ಕ್ ಮಾಡ್ತಾ ಇರ್ತೀರಾ. ಅಂಡ್ ಲೈಕ್ ನಿಮ್ಮ ಮತ್ತೆ ಪೇರೆಂಟ್ಸ್ ಮಧ್ಯೆ ಕಮ್ಯುನಿಕೇಶನ್ಸ್ ಎಲ್ಲ ಹೇಗಿದೆ? ನಾವು ಆ್ಯಪ್ ಒಂದು ಡೆವಲಪ್ ಮಾಡಿದ್ದೀವಿ. ಸೊ ತ್ರೂ ದಟ್ ಆ್ಯಪ್ ನಾವು ಏನೇ ಆಕ್ಟಿವಿಟೀಸ್ ಮಾಡಿದ್ರು ಡೈಲಿ ಬೇಸಿಸ್ ನಾವು ಪೇರೆಂಟ್ಸ್ಗೆ ಶೇರ್ ಮಾಡ್ತೀವಿ. ಸೊ ರಿಯೋ ಪ್ರೀ ಸ್ಕೂಲ್ದು ಆ್ಯಪೇ ಇದೆ? ಇದೆ, ನಮ್ದೆ ಓನ್ ಆ್ಯಪ್. ಅದು ನಾವು ಯಾರು ಫ್ರಾಂಚೈಸ್ ಬರ್ತಾರೋ ನಾವು ಅವ್ರಿಗೆ ಒಂದು ಅಡ್ಮಿನ್ ಕ್ರಿಯೇಟ್ ಮಾಡಿ ಅದ್ರ ತ್ರೂ ಅವರು ಮತ್ತೆ ಪೇರೆಂಟ್ಸ್ ಕಮ್ಯುನಿಕೇಟ್ ಮಾಡ್ಕೊಂತಾ ಇರ್ತಾರೆ, ಮಕ್ಕಳು ಯಾರು ಕರ್ಕೊಂಡು ಹೋಗಬೇಕು, ಕಂಪ್ಲೀಟ್ ಅಟೆಂಡೆನ್ಸ್ ತಗೊಳ್ಳೋದಾಗಿರ್ಬೋದು, ಕಂಪ್ಲೀಟ್ ಏನಾದ್ರು ಒಂದು ಪೇರೆಂಟ್ಸ್ ಒಂದು ನೋಟ್ ಬರೆಯೋದಾಗಿರ್ಬೋದು ಈ ತರ ಹೀ ಸಿಕ್ ಅಂತ ಇದ್ದಾಗ ಆ ತರ ಎಲ್ಲ ನಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಕಳಿಸ್ಬೋದು, ಕಳಿಸ್ಕೊಡ್ತೀರಾ. ಅಂಡ್ ನಿಮ್ಮ ಇದು ಕೂಡ ನೋಡ್ತಾ ಇದೀವಿ ನಾವು, ನಿಮ್ಮ ಬುಕ್ಸ್ ಎಲ್ಲ ನೋಡ್ತಾ ಇದೀವಿ. ಲೈಕ್ ಒಂದು ಫ್ರಾಂಚೈಸಿ ಅಂತ ಬಂದಾಗ ಲೈಕ್ ಏನೇನು ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀರಾ? ನಿಮ್ಮ ಕಡೆ ಕಂಪ್ಲೀಟ್ ಬುಕ್ಸ್ ಇರುತ್ತೆ, ನರ್ಸರಿಗೆ ರೈಟಿಂಗ್ ಪ್ರಾಕ್ಟೀಸ್ ಬುಕ್ಸ್, ರೀಡಿಂಗ್ ಬುಕ್ಸ್, ಎಲ್ಲ ಕಂಪ್ಲೀಟ್ ಬುಕ್ಸ್ ಇರುತ್ತೆ. ಬುಕ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಲೈಕ್ ನಿಮ್ದಲ್ಲಿ LKG UKGs ಕೂಡ ಇದೆ. ಸೊ ಇದಕ್ಕೆ ತಕ್ಕಾದಂತ ಗವರ್ಮೆಂಟ್ ಲೈಕ್ ಪರ್ಮಿಷನ್ಸ್ ಎಲ್ಲ ಏನೇನು ತಗೊಬೇಕಾಗುತ್ತೆ? ನಾವು ಪರ್ಮಿಷನ್ಸ್ ತಗೋಬೇಕಾಗ್ತದೆ ಸರ್, ಕಂಪ್ಲೀಟ್ BO ಪರ್ಮಿಷನ್ ತಗೋಬೇಕಾಗುತ್ತೆ ಲೋಕಲ್ LKG UKG ರನ್ ಮಾಡಬೇಕು ಅಂತಾಗ. ಅದಕ್ಕೆಲ್ಲ ನಾವು ಗೈಡೆನ್ಸ್ ಕೊಡ್ತೀವಿ. ನೀವೇ ಕೊಡ್ತೀರಾ? ಎಲ್ಲ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ನೋಡಿ BO ಅಂದ್ರೆ ಯಾರು. ಕಂಪ್ಲೀಟ್ ಗೈಡೆನ್ಸ್ ನಮ್ಮ ರಿಯೋ ಅಂತ ಬಂದಾಗ ನಮ್ದು ಏನೇ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ. ಯು ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಎಸ್, ಎವ್ರಿಥಿಂಗ್. ಸೊ ನಾವು ರೆಡಿ ಇರಬೇಕು, ಒಂದು ಪ್ಲೇಸ್ ಒಂದು ಇನ್ವೆಸ್ಟ್ಮೆಂಟ್ ಜೊತೆ ರೆಡಿ ಇದ್ರೆ, ನಮ್ಮ ಟೈಮ್ ಜೊತೆ ರೆಡಿ ಇದ್ರೆ, ಯು ನೀವು ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಡ್ತೀರಾ, ಜೊತೆಲಿ ಟ್ರೈನಿಂಗ್ ಕೂಡ. ಓಕೆ. ಅಂಡ್ ಲೈಕ್ ROI ಅಂತ ಬಂದ್ರೆ ನಿಮ್ಮ ಹತ್ರ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್, ನಾವು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ ನಿಮ್ಮ ಪ್ರಕಾರ ಎಷ್ಟು ದಿನದಲ್ಲಿ ನಾವು ರಿಕವರಿ ಆಗುತ್ತೆ ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಒನ್ ಇಯರ್, ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಲ್ಲಿ, ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಲ್ಲಿ ನಮ್ಮ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಅಂಡ್ ವಾಟ್ ಅಬೌಟ್ ದ ಪ್ರಾಫಿಟ್, ಲೈಕ್ ರೆಗ್ಯುಲರ್ ಇನ್ಕಮ್ ನಾವು? ಪ್ರಾಫಿಟ್ ಇದರಲ್ಲಿ ನಿಮ್ಗೆ ಬೇಗನೆ ಸಿಗುತ್ತೆ, ಬಿಕಾಸ್ ಇದು ಫ್ರಾಂಚೈಸ್ ಎಲ್ಲ ತುಂಬಾ ಕಡಿಮೆ ಇರೋದ್ರಿಂದ ನಿಮ್ಗೆ ಪ್ರಾಫಿಟ್ ಬೇಗ ಸಿಗುತ್ತೆ. ಅಂಡ್ ಎಸ್ಪೆಷಲಿ ಲೈಕ್ ಇಸ್ ಸರ್ವಿಸ್ ಬೇಸ್ಡ್, ಸರ್ವಿಸ್ ಬೇಸ್ಡ್, ಯಾವುದೇ ರೀತಿ ಪ್ರಾಡಕ್ಟ್ ಇಲ್ಲ, ಏನು ಇಲ್ಲ, ನಿಮ್ ಕಡೆಯಿಂದ ಸಪೋರ್ಟ್ ಆಗಿರುತ್ತೆ. ಸೂಪರ್. ಅಂಡ್ ಫೈನಲ್ ಆಗಿ ನಾನು ಕೇಳೋದು, ಸ್ಕ್ರೀನ್ ಮೇಲೆ ನಿಮ್ ನಂಬರ್ ಬರ್ತಾ ಇದೆ, ಸೊ ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ತಮ್ಮನ್ನ ಕಾಲ್ ಮಾಡಬಹುದು? ಅಂಡ್ ಯಾರಾದ್ರೂ ಬರೋದಿದ್ರೆ ಎಲ್ಲಿ ಬಂದು ಮೀಟ್ ಆಗ್ಬೋದು ನಿಮ್ಮನ್ನ? ಸರ್, ಇದು 9 to 6 ನಮ್ಮ ಆಫೀಸ್ ಅವರ್ಸ್ ಇರುತ್ತೆ, ದೇ ಕ್ಯಾನ್ ಕಾಲ್ ಆರ್ ವಾಟ್ಸ್ಆಪ್ ಮಾಡಬಹುದು. ದೆನ್ ವೆರಿ ನೆಕ್ಸ್ಟ್ ಡೇ ವಿಲ್ ಅಟೆಂಡ್ ಮಾಡಿ. ಅಡ್ರೆಸ್ ಹೇಳ್ಬೋದಾ ನಿಮ್ದು? ಇಲ್ಲಿ ಆಫೀಸ್ ಕುಣನಕುಟ್ಟೆ ಮೆಟ್ರೋ ಸ್ಟೇಷನ್ ಇಂದ ಒಂದು 1/2 kilometer ದೂರದಲ್ಲಿದೆ. ಅಲ್ಲಿಂದ ಚುಂಚಘಟ್ಟ ಮೇನ್ ರೋಡ್ ಅಂತ ಬರುತ್ತೆ, ಅಲ್ಲಿ ಅಂಬಿಕಾ ಮೆಡಿಕಲ್ಸ್ ಅಂತ ಒಂದಿದೆ, ಅದು ಮಾಡಿ ಮೇಲೆ ಫಸ್ಟ್ ಫ್ಲೋರ್ ಮೇಲ್ಗಡೆ ಇರುತ್ತೆ. ವೀಕ್ಷಕರೆ, ನಾನು ನಿಮ್ಗೆ ಆಕ್ಚುಲಿ ರಿಯೋ ಪ್ರೀ ಸ್ಕೂಲ್ದು ಮೇನ್ ಏನು ಹೆಡ್ ಆಫೀಸ್ ಇದೆ, ಇವರ ಲೊಕೇಶನ್ಸ್ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಪಸ್ ಕಮೆಂಟ್ಸ್ ಅಲ್ಲಿ ಲೊಕೇಶನ್ ಇರುತ್ತೆ, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಕೂಡ ಅವೈಲೇಬಲ್ ಇರುತ್ತೆ, ಮೇಡಮ್ ಅವರು ಅವೈಲೇಬಲ್ ಇರ್ತಾರೆ, ಸ್ಟಾಫ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಸಂಡೇಸ್ ಓಪನ್ ಇರುತ್ತಾ ಯಾವ ತರ ಸರ್? ಇಲ್ಲ, ಸಂಡೇಸ್ ಓಪನ್, ಸಂಡೇಸ್ ಕ್ಲೋಸ್ ಇರುತ್ತೆ, ಇನ್ ಆಲ್ ದ 6 days ಅಂತ ಅವೈಲೇಬಲ್ ಇರ್ತೀರಾ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್ ನಿಮ್ದು ರಿಯೋ ಪ್ರೀ ಸ್ಕೂಲ್ ಕಡೆಯಿಂದ? ಸೊ ಫ್ಯೂಚರ್ ಪ್ಲಾನ್ಸ್ ಆಗಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಔಟ್ಸೈಡ್ ಲೈಕ್ ಇಂಡಿಯಾ, ಹೊರಗಡೆ ಹೋಗಿ. ಈಗ ಸಾಕಷ್ಟು ಬರ್ತಾ ಇದೆ, ಬಟ್ ನಾವು ಸ್ವಲ್ಪ ಸ್ಲೋ ಡೌನ್ ಮಾಡಿದೀವಿ, ಫಸ್ಟ್ ಕರ್ನಾಟಕ ಮುಗಿಸ್ಕೊಳ್ಳೋಣ ಅಂತ, ಆಮೇಲೆ ವಿಲ್ ಎಕ್ಸ್ಪ್ಯಾಂಡ್, ಮುಂದೆ ಹೋಗೋಣ ಅಂತ. ಸೊ ಇವಾಗ ನಾನು ಕೇಳುವಂಥದ್ದು, ಲೈಕ್ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ನೀವು ಫ್ರಾಂಚೈಸಿ ಕೊಡೋದಕ್ಕೆ ರೆಡಿ ಇದೆ? ರೆಡಿ ಇದೆ, ರೆಡಿ ಇದೆ. ಬಟ್ ತುಂಬಾ ದೂರ ಆಗುತ್ತಲ್ಲ, ಬೇರೆ ದೂರ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ, ಧಾರವಾಡ
ಫ್ರಾಂಚೈಸಿ ತಗೋಬೇಕು, ಕಮ್ಯುನಿಕೇಶನ್ ಹೇಗೆ ಮಾಡ್ತೀರಾ? ಸರ್, ಗೂಗಲ್ ಮೀಟಲ್ಲಿ ಫಸ್ಟ್ ಮಾಡ್ತೀವಿ, ಇಫ್ ದೇ ಕೆನಾಟ್ ಕಮ್. ಕೆಲವ್ರು ಬರೋದು ಬರ್ತಾರೆ, ನಾವು ಸ್ಕೂಲ್ ನೋಡ್ದಂಗೂ ಆಗುತ್ತೆ ಅಂತ ಅಂತಾರೆ, ಇಲ್ಲ ನಾವು ಇಲ್ಲೇ ನೋಡ್ತೀವಿ ವಿಡಿಯೋ ಕಾಲ್ ಎಲ್ಲ ತೋರಿಸಿ ಅಂದ್ರೆ ನಾವು ಗೂಗಲ್ ಮೀಟ್ ಅರೇಂಜ್ ಮಾಡ್ತೀವಿ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸಾಕಷ್ಟು ನಮಗೆ ಕನ್ವರ್ಟ್ ಆಗಿದೆ. ಆ ಥರ ಮಾಡಿದ್ದೀರಾ ನೀವು ಆಲ್ರೆಡಿ? ಓಕೆ ಓಕೆ ಓಕೆ. ಸೊ ಆನ್ಲೈನ್ ಥ್ರೂನು ಕೂಡ ನೀವು ಕನೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಕೊಳ್ತೀರಾ? ಫಾರ್ ಎಕ್ಸಾಂಪಲ್ ಕಲಬುರಗಿಯಿಂದ ಬಂದಿದ್ರು, ಅವ್ರು ನಮ್ಗೆ ಇವತ್ತು ನಾವು ನೋಡಿಲ್ಲ, ಎಲ್ಲ ಥ್ರೂ ಆನ್ಲೈನ್. ಸೊ ಎಲ್ಲ ಹಾಗೆ ಮಾಡ್ಬಿಟ್ಟಿದ್ರು, ಹಾಗೆ ಅದು ಕೂಡ ನಡೆಯುತ್ತೆ. ಸೊ ಇವೆಲ್ಲ ಏನು ಬುಕ್ಸ್ ಇದೆ ಎಲ್ಲ ಕಳ್ಸ್ಕೊಡ್ತೀರಾ ನೀವು ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ವೀಕ್ಷಕರೇ, ನಿಜವಾಗ್ಲೂ ಒಂದು ಒಳ್ಳೆ ಹೊಸ ಲೈಕ್ ಒಂದು ವೇನ ತೆಗೆದಿದ್ದೀನಿ ಅಂತ ಹೇಳ್ಬೋದು. ಒಂದು ಸಪ್ರೇಟ್ ವೇನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಎಜುಕೇಷನ್ ಸೆಕ್ಟರ್ಲಿ ಹೇಗೆ ನೀವು ಎಂಟ್ರಿ ಆಗೋದು. ಪ್ರೀ ಸ್ಕೂಲಿಂದನೇ ಸ್ಟಾರ್ಟ್ ಮಾಡಿ, ನಿಮಗೆ ಏನಾದರೂ ನಾವು ಎಜುಕೇಷನ್ ಸೆಕ್ಟರ್ಲಿ ಬರಬೇಕು ಅಂತಿದ್ರೆ ರಿಯೋ ಪ್ರೀ ಸ್ಕೂಲಿಂದ ನಿಜವಾಗ್ಲೂ ಒಂದು ಒಳ್ಳೆ ಬೆನಿಫಿಟ್ ಇದೆ, ಒಳ್ಳೆ ಮಾರ್ಜಿನ್ ಇದೆ, ಒಳ್ಳೆ ಪ್ರಾಫಿಟ್ ಇದೆ, ಆ್ಯಂಡ್ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಜೊತೆ ಮಾತಾಡಿದೆ, ಮೇಡಮ್ ಜೊತೆ ಎಲ್ಲ ಕಡೆ ಓಡಾಡಿದೆ, ನಿಮಗೂ ಕೂಡ ತೋರಿಸಿದ್ದೀನಿ ಅನ್ಕೋತಾರೆ. ನಾವು ಮಾತಾಡ್ತಿರ್ಬೇಕಾದ್ರೆ ಇವರ ಇನ್ನೂ ಬೇರೆ ಬೇರೆ ಪ್ರೀ ಸ್ಕೂಲ್ದು ಕ್ಲಿಪ್ಸ್ಗಳು ಕೂಡ ಬರ್ತಾ ಇರ್ಬೋದು, ನೀವು ಕೂಡ ನೋಡಿರ್ತೀರಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ರಿಯೋ ಪ್ರೀ ಸ್ಕೂಲ್ನ ಮೇಲ್ಗಡೆ ನಂಬರ್ ಬರ್ತಾ ಇದೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಎಜುಕೇಷನ್ ಸೆಕ್ಟರಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಎಜುಕೇಷನ್ ಸೆಕ್ಟರಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.